ನಾವು ನಿಮಗೆ ಚಾಕ್ಲೇಟ್ ತಿನ್ನಿಸ್ತಾ ಇದ್ದೀವಿ ಆದರೆ ಇವತ್ತು ನೀವೆಲ್ಲರೂ ನಮಗೆ ಚಾಕ್ಲೇಟ್ ತಿನ್ನಿಸ್ತೀರಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಚಾಕ್ಲೇಟ್ ತಿನ್ನಿಸು ಅನ್ನೋದು ಒಂದು ಪರಿಭಾಷೆ ಇದೆ ಆ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ ಸಿಹಿಯನ್ನು ಹಂಚುವ ಒಂದು ವಿಧಾನದಲ್ಲಿ ಅಥವಾ ಆ ರೀತಿಯಲ್ಲಿ ಹೇಳ್ತಾರೆ ನನ್ನ 20 ವರ್ಷದ ಟೀಚಿಂಗ್ ಕರಿಯರಲ್ಲಿ ಸಾಕಷ್ಟು ಶಿಕ್ಷಕರ ದಿನಾಚರಣೆಗಳನ್ನು ಅಟೆಂಡ್ ಮಾಡಿದ್ದೇನೆ ಬಟ್ ಬಿಲೀವ್ ಮೀ ದಿಸ್ ಈಸ್ ದ ಬೆಸ್ಟ್ ಒಕೇಶನ್ ಅಂಡ್ ದ ಮೋಸ್ಟ್ ಇನ್ಸ್ಪೈರಿಂಗ್ ಇಲ್ಲಿ ವಿದ್ಯಾರ್ಥಿಗಳು ಯಾರು ಶಿಕ್ಷಕರು ಯಾರು ಅಂತ ಗೊತ್ತಾಗ್ತದೆ ಪ್ರತಿ ಬಾರಿ ಒಂದು ಹೆಸರು ಅನೌನ್ಸ್ ಮಾಡ್ತಾರೆ ಅಲ್ಲಿಂದ ಯಾರೋ ಒಬ್ಬ ಎದ್ದು ಬರ್ತಾರೆ ಅವ್ರು ವಿದ್ಯಾರ್ಥಿಗಳು ಟೀಚರ್ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಎದ್ದು ಬರ್ತಾ ಇದ್ದಾರೆ ಕುಣಿತಾ ಇದ್ದಾರೆ ಓದೋಲ್ಲ ಒಂಥರ ಫಿಲ್ಮ್ ಫೇರ್ ಅವಾರ್ಡ್ ಇದ್ದಾಗಿದೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಫಿಲ್ಮ್ ಫೇರ್ ಅವಾರ್ಡ್ಗಳಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಇದೆ ಲಾಸ್ಟ್ ಕೊಡ್ತಾರೆ ಆದ್ರೆ ಪ್ರತಿಯೊಬ್ಬ ಟೀಚರ್ಗೂ ಇಲ್ಲಿ ಸ್ಟ್ಯಾಂಡಿಂಗ್ ಓವೇಷನ್ ಸಿಗ್ತಾ ಇತ್ತು ನಮ್ಗೆ ಅನಿಸ್ತಾ ಇತ್ತು ಇವರೆಲ್ಲ ಈಗ ಅಚೀವ್ಮೆಂಟ್ ಮಾಡ್ಬಿಟ್ಟಿದ್ದಾರೆ ಅನ್ನೋ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಅದು ರಿಫ್ಲೆಕ್ಟ್ ಆಗ್ತಾ ಇರೋದು ನಿಮ್ಮಿಂದ ಜೊತೆಗೆ 2 ವರ್ಷ ಸಮಯ ಕಳೆದಿದ್ದೀವಿ ಕೋವಿಡ್ ಅಲ್ಲಿ ಆ ಎಲ್ಲ ಎಂಥೂಸಿಯಾಸಮ್ ಪ್ಯಾಕ್ ಆಗಿತ್ತು ಈಗ ಬಸ್ ಆಗುತ್ತಿದೆ 2 ವರ್ಷದಲ್ಲಿ ಯಾವುದೇ ಕಾರ್ಯಕ್ರಮಗಳು ಮಾಡೋಕ್ಕಾಗಿರಲಿಲ್ಲ ನಮ್ಮ ಅನುಭವಗಳು ನಮ್ಮ ಭಾವನೆಗಳನ್ನು ಹಂಚ್ಕೊಳಕ್ಕಾಗಿರಲಿಲ್ಲ ಆದ್ರೆ ಈಗ ಒಳ್ಳೆ ಅವಕಾಶ ಸಿಕ್ಕಿದೆ ದಟ್ ಒನ್ ಗ್ರ್ಯಾಂಡ್ ಸ್ಕೇಲ್ ಯು ಡಿಡ್ ಇಟ್ ಯು ಆರ್ ಡೂಯಿಂಗ್ ಇಟ್ ಲೈಫ್ ಇಟ್ ದಿಸ್ ಇಸ್ ವಾಟ್ ವಿ ರಿಕ್ವೈರ್ ಇನ್ ವಿ ಯೂಸ್ ಟು ಟೀಚ್ ಟು ದ ಟೀಚರ್ ಸ್ಟೂಡೆಂಟ್ ಟೀಚರ್ಸ್ ಇನ್ ಆರ್ ಕ್ಲಾಸ್ ರೂಮ್ ದಟ್ ಹೌ ಎ ಟೀಚರ್ ಮಸ್ಟ್ ಬಿ ವಾಟ್ ಈಸ್ ದ ರೋಲ್ ಆಫ್ ಎ ಟೀಚರ್ ವಾಟ್ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟಿ ದ ಟೀಚರ್ ಹ್ಯಾಸ್ ಟು ಪರ್ಫಾರ್ಮ್ ಇನ್ ಸೈಡ್ ದ ಕ್ಲಾಸ್ ರೂಮ್ ಆಸ್ ವೆಲ್ ಆಸ್ ಔಟ್ ಸೈಡ್ ದ ಕ್ಲಾಸ್ ಸೊ ಇನ್ ರಿಲೇಷನ್ ಟು ದಟ್ ದಿಸ್ ಪ್ರೋಗ್ರಾಮ್ ಈಸ್ ಕ್ವೈಟ್ ಆ್ಯಂಡ್ and we are all organized it quite wonderfully so that we can feel proud of that we are teachers vediki mele aashirvaad mantra shri ramoji avare mrs radhika ramoji avare college na pranshubhar avare sir dr mahantesh bharati avare mattu ella adarsha ಶಿಕ್ಷಕರು ನನ್ನ ವಿದ್ಯಾರ್ಥಿಗಳು ಕೆಲವೊಂದು ಬಂದಿದ್ದಾರೆ ಡಾಕ್ಟರ್ ಆಕಾಶ್ ಇದ್ದಾರೆ ಸಂದೀಪ್ ಇದ್ದಾರೆ ಇನ್ನುಳಿದ ಎಲ್ಲ ಮಿತ್ರರೇ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿದ್ದಾರೆ ಒಬ್ಬ ಶಿಕ್ಷಕ ಸಕ್ಸಸ್ಫುಲ್ ಆಗಿದೆ ಇಲ್ಲ ಅಂತ ಗೊತ್ತಾಗೋದು ವಿದ್ಯಾರ್ಥಿಗಳಿಂದ ನೀವೆಲ್ಲರೂ ಕ್ಲಾಸ್ ಆಗದೆ ಇದ್ರೆ ನೀವೆಲ್ಲರೂ ನಮಗೆ ಈ ರೀತಿಯಾಗಿ ಭ್ರಮಣ ಕೊಡದೇ ಇದ್ರೆ ನಮ್ಮ ಬಗ್ಗೆ ಎಷ್ಟು ಉತ್ಸುಕತೆಯಿಂದ ನೀವು ಮಾತಾಡದೇ ಇದ್ರೆ ನಿಮ್ಮ ಪ್ರೀತಿನ ನಮ್ಗೆ ತೋರಿಸದೇ ಇದ್ರೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವೋ ಇಲ್ಲೋ ಅಂತ ನಮ್ಗೆ ಗೊತ್ತಾಗುತ್ತೆ ಸರಿ ಹಾಗಾಗಿ ಈ ತರಹದ ದಿನಾಚರಣೆಗಳು ನಮಗೆ ಬೇಕಿತ್ತು ಅಂತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅವಾಗಲೇ ಉಳಿಸಿದ್ರು ಈಗಾಗಲೇ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಬೀಯಿಂಗ್ ಬ್ರೀಫ್ ಬಯೋಗ್ರಫಿ ಹೇಳಿದ್ದಾರೆ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ ನಿಮ್ಮ ಕಾಲೇಜಿನ ಹೆಸರು ನೋಡಿ ಸಪ್ತಗಿರಿ ಅಂತ ಇದೆ ಭಾರತದ ಸಂಪ್ರದಾಯದಲ್ಲಿ ಸಪ್ತಕ್ಕೆ ಯಾವತ್ತು ವ್ಯಾಲ್ಯೂ ಇದೆ ಸಪ್ತ ಋಷಿಗಳು ನಿಮ್ಮೆಲ್ಲ ಹೋಗಿದ್ದಾರೆ ಸಪ್ತ ಶ್ರೇಷ್ಠ ನದಿಗಳಿವೆ ಸಪ್ತ ಬಣ್ಣಗಳಿವೆ ಸಪ್ತಗಿರಿಗಳೂ ಇವೆ ಅಂತಹ ಸಪ್ತದ ವಿಶೇಷತೆಯಲ್ಲಿ ನಿಮ್ಮ ಕಾಲೇಜಿನ ಹೆಸರು ಇರೋದ್ರಿಂದ ಈ ಮಣ್ಣಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಗುಣದ ಭಾಗವಾಗಿರೋದ್ರಿಂದ ನೀವೆಲ್ಲರೂ ಅಷ್ಟು ಎಂಥೂಸಿಯಾಸ್ಟಿಕ್ ಆಗಿದೆ ಅಂತ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಬರಮಾಡಿಕೊಂಡಿದ್ದೀನಿ
ನನಗೂ ಇವತ್ತು ಅನಿಸ್ತಾ ಇದೆ ನಿಜವಾಗ್ಲೂ ಶಿಕ್ಷಕರಾಗಬೇಕು ಅಂತ ಆಲ್ರೆಡಿ ಆಗಿದ್ದೀರಿ ಆದ್ರೆ ಯಾಕೆ ಶಿಕ್ಷಕರಾಗಬೇಕು ಯಾಕೆ ಶಿಕ್ಷಕರಾಗಿ ಮುಂದುವರಿಬೇಕು ಅನ್ನೋದಕ್ಕೆ ಈ ತರ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಬದುಕಿಸ್ತಾ ಇದೆ ಪ್ರತಿಯೊಂದು ಬಾರಿ ಟೀಚರ್ ಅಲ್ಲಿಂದ ಬಂದಾಗ ಅವರ ಮುಖದಲ್ಲಿ ಕಳೆ ನೋಡಬೇಕಾಗಿತ್ತು ನಾನು ನೋಡ್ತಾ ಇದ್ದೆ ಪ್ರತಿಯೊಬ್ಬರನ್ನು ಗಮನಿಸ್ತಾ ಇದ್ದೆ ಹೆಸರು ಕೂಗಿದಾಗ ಎದ್ದೇಳುವಂತಹ ರೀತಿ ಆಸ್ ಇಫ್ ಒಬ್ಬ ಹೀರೋ ಹಾಗೆ ಬರ್ತಾನೆ ನಾನು ನೋಡ್ತೀನಿ ಆಕ್ಚುಲಿ ಯಾವಾಗ ಅದೇ Teachers are the real heroes and heroines. I no one can beat them. ನಾನು ಇದನ್ನು ಅಟೆಸ್ಟ್ ಮಾಡ್ತೇನೆ ಬೇಕಿದ್ರೆ ಫಿಲಂ ಇಂಡಸ್ಟ್ರಿಗೆ ಮತ್ತು ಟೀಚಿಂಗ್ ಇಂಡಸ್ಟ್ರಿ ಕಂಪೇರ್ ಮಾಡಿ ಒಂದು ಫಿಲಂ ಇಂಡಸ್ಟ್ರಿಯಲ್ಲಿ ಒಂದು ಫಿಲಂ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಒಬ್ಬ ಡೈರೆಕ್ಟರ್ ಇರ್ತಾನೆ ಪ್ರೊಡ್ಯೂಸರ್ ಇರ್ತಾನೆ ಸ್ಕ್ರಿಪ್ಟ್ ರೈಟರ್ ಇರ್ತಾನೆ ಡೈಲಾಗ್ ಡೆಲಿವರಿಗೆ ಹೇಳ್ಕೊಳ್ಳೋ ಒಬ್ರು ಇರ್ತಾರೆ ಮ್ಯೂಸಿಕ್ ಒಬ್ರು ಕೊಡ್ತಾರೆ ಆರ್ಟಿಸ್ಟ್ಗಳು ಇರ್ತಾರೆ ಮೇಕಪ್ ಮಾಡೋರು ಇರ್ತಾರೆ ಇಷ್ಟು ಜನ ಕೆಲಸ ಮಾಡ ಒಬ್ಬ ಟೀಚರ್ ಒಬ್ಬನೇ ಮಾಡ್ತಾನೆ ಕ್ಲಾಸ್ ಅಂತ We prepare our own scripts. We prepare our own dialogues. We prepare our lesson plans. We come a lot of preparation to the classroom. I, the best and great part of teacher is, we don't go for reshoot. We have a full reshoot. Always keep the same emotion. Hence, teachers are more perfect than any actors. ಅದಕ್ಕೆ ನಾನು ಹೇಳಿದ್ದೆ ಕಾರ್ಯಕ್ರಮ ಯಾಕೆ ತುಂಬಾ ವಿಶೇಷವಾಗಿದೆ ಅಂದ್ರೆ ಪ್ರತಿಯೊಂದು ಶಿಕ್ಷಕರಿಗೂ ಅವರು ಇರುವಂತಹ ವಿಶೇಷ ಟೈಟಲ್ಗಳನ್ನ ಕೊಟ್ಟಿದ್ದೀನಿ ನಿಜವಾಗ್ಲೂ ಅವ್ರು ನಮ್ಮನ್ನ ಇಡೀ ಜೀವನದಕ್ಕೂ ಗ್ರೇಟ್ ಟೀಚರ್ಸ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾರೆ ಮೋಸ್ಟ್ಲಿ ಈ 2 ವರ್ಷದ ಅವಧಿಯಲ್ಲಿ ಕಾಲೇಜ್ ಹೊಸತು ಅಂತ ನನಗೆ ಹೇಳಿದ್ರೆ 2.5 ವರ್ಷ ಆಯ್ತು ಶುರು ಮಾಡಿ ಅಂತ ಆದ್ರೆ 2 ವರ್ಷದಲ್ಲೇ ಈ ಲೆವೆಲ್ಗೆ ಇದೆ ಅಂದ್ರೆ ಇನ್ನೊಂದು 10 ವರ್ಷ ಆದ್ಮೇಲೆ ಯಾವ ಎಕ್ಸ್ಪೆಕ್ಟ್ ದಿಸ್ ಇನ್ಸ್ಟಿಟ್ಯೂಷನ್ ಶುಡ್ ಡೂ ಗುಡ್ ಅಂಡ್ ದಿಸ್ ಶುಡ್ ಬಿ ರೋಲ್ ಮಾಡಲ್ ಫಾರ್ ಅದರ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ ಸೋ ಆಗ್ಲಿ ಅಂತ ನಾನು ಭಾವಿಸ್ತೇನೆ ಅಂಡ್ When I got intimation from your college regarding being the chief guest of this program, but out of curiosity, I just watched your website of your college. When I opened up, I came to know that there was a saying given by Aristotle. Bhala bhutavaya kanta saying that education is bhala saying. Educating the mind without educating the heart is no education at all. ಇಡೀ ಪ್ರಪಂಚ ಹಿಂದುಳಿತಾ ಇರೋದೇ ಇದೇ ಅಂಶದಲ್ಲಿ ಯಾಕೆಂದ್ರೆ ಥ್ರೂಔಟ್ 19th and 20th century ಆಲ್ ದ ಎಜುಕೇಷನ್ ಇಸ್ ಸೋಷಿಯಾಲಜಿಸ್ಟ್ ಸೈಕಾಲಜಿಸ್ಟ್ ದ ಥಾಟ್ ದಟ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್ ಹೆನ್ಸ್ ವಿ ಕುಡ್ ಸೀ ಲಾಟ್ ಆಫ್ ಇನ್ವೆನ್ಷನ್ಸ್ ಇಡೀ ಮನುಕುಲದ ಬೆಳವಣಿಗೆ ನೀವು ನೋಡ್ತಾ ಹೋದ್ರೆ 19th ಶತಮಾನದಲ್ಲಿ ಆಗಿರುವಂತಹ ಆವಿಷ್ಕಾರಗಳು ಹಿಂದೆಂದೂ ಆಗಿಲ್ಲ ಹಾಗಾಗಿ ಅದಕ್ಕೆ ಮೀಡಿಯಂ ಟೈಮ್ ಅಂತ ಹೇಳ್ತೀವಿ 19th ಶತಮಾನದ ಈ ಕಡೆ ಆಗಿರೋ ಬೆಳವಣಿಗೆ ಒಂದ್ ಕಡೆ ಸೇರಿಸ್ಬೋದು ಆ ಕಡೆ ಆಗಿರೋ ಬೆಳವಣಿಗೆ ಒಂದ್ ಕಡೆ ಸೇರಿಸ್ಬೋದು ಅಷ್ಟು ರೆವಲ್ಯೂಷನ್ಸ್ಗಳು ಅಷ್ಟು ಚೇಂಜಸ್ಗಳು ಅಷ್ಟು ಇನ್ವೆನ್ಷನ್ಸ್ಗಳಾಗಿ ಅದಾದ್ಮೇಲೆ 20th ಶತಮಾನದ ಕೊನೆಯ ಭಾಗದಲ್ಲಿ ಅಗೇನ್ ಅ ಬಿಗ್ ಕಾನ್ಫರೆನ್ಸ್ ಕೊಡ್ತಾ ಇದೆ ಪ್ರಪಂಚ ಯಾವ ಕಡೆ ಹೋಗ್ತಾ ಇದೆ ವಿದ್ಯಾರ್ಥಿಗಳು ಆದಷ್ಟು ನಾಗರಿಕರಾಗ್ತಾ ಇದ್ದಾರೆ ಮೌಲ್ಯಯುತ ಜೀವನವನ್ನ ನಡೆಸ್ತಾ ಇದ್ದಾರೆ ಇಡೀ ಪ್ರಪಂಚವನ್ನ ಆಡೋದಕ್ಕೆ ಅಥವಾ ನಡೆಸೋದಕ್ಕೆ ಅವರು ಪ್ರಬುದ್ಧರಾಗಿದ್ದಾರೆ ಅನ್ನುವಂತಹ ಚರ್ಚೆಗಳು ಶುರುವಾಗ ಗೊತ್ತಾಗಿದ್ದೇನು ಅಂತ ಅಂದ್ರೆ ನಾಲೆಜ್ ಇಂದ ತುಂಬಾ ಬೆಳೆದಿದೆ ಎಲ್ಲರೂ ಪ್ರಬುದ್ಧರಾಗಿದ್ದಾರೆ ಜ್ಞಾನದಲ್ಲಿ ವ್ಯಾಲ್ಯೂಮೆಂಟ್ ಅಲ್ಲಿ ಕಡಿಮೆ ಆಗಿದೆ ವಿ ಫೇಲ್ಡ್ ಇನ್ ಇನ್ಕಲ್ಕೇಟಿಂಗ್ ದ ವ್ಯಾಲ್ಯೂಸ್ ದೆನ್ ಅಗೇನ್ ದೋಸ್ ಎಜುಕೇಶನ್ ಇಸ್ ಸೈಕಾಲಜಿಸ್ಟ್ ಸೋಷಿಯಾಲಜಿಸ್ಟ್ ಆಂಥ್ರೋಪೋಲಜಿಸ್ಟ್ ಆಲ್ ದಟ್ Inculcation of values is very, very important in education. ಬರೀ ಜ್ಞಾನವನ್ನೇ ಬೆಳೆದ್ರೆ ಸಾಕಾಗಲ್ಲ ಬುದ್ಧಿ ಅಷ್ಟೇ ಬೆಳೆದ್ರೆ ಸಾಕಾಗಲ್ಲ ಹೃದಯವಂತಿಕೆನೂ ಬೆಳಿಬೇಕು ಅಂತ ಕಂಡುಕೊಂಡು
ಕಲಿಕೆಯಲ್ಲಿ ಸಂತೋಷ ಇದೆಯೋ ಸಂತೋಷ ಉಂಟು ಮಾಡೋದಕ್ಕೆ ಸಾಧ್ಯತೆ ಇದೆಯೋ ದಟ್ ಈಸ್ ದ ಬೆಸ್ಟ್ ಲರ್ನಿಂಗ್ ಅಂತ ವರ್ಡ್ ಹೇಳ್ತಾ ಇದೆ ಇಟ್ಸ್ ನಾಟ್ ಜಸ್ಟ್ ಹೌ ವಿ ಥಿಂಕ್ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಹೌ ವಿ ಆಕ್ಟ್ ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಈ ಹಾಕಿರುವಂತಹ ಕೊಟೇಶನ್ ಇದೆಯಲ್ಲ ಇಟ್ ಈಸ್ ಇಟ್ಸೆಲ್ಫ್ ಎ ಸ್ಟ್ರಾಂಗ್ ಫೌಂಡೇಶನ್ ಟು ಯುವರ್ ಕಾಲೇಜ್ Really, you have done a wonderful job, even including that particular quotation by Aristotle. When we listen to the word teacher, many of the names come to mind. Teacher and Kakshana are the Hesitant Birthday Energy. Samane Vahir Atha Kakshana Antan Energy Birthday. Gandhi Jantan Energy Birthday. APJ Abdul Kalam Antan Energy Birthday. Adha Jotege, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬರಲ್ಲ ಒಂದು ಶಿಕ್ಷಕರು ನಮ್ಮನ್ನ ಪ್ರಭಾವ ಬೆಳೆಸಿದ್ದಾರೆ ಸಾಧ್ಯನೇ ಅವರು ನಿರ್ಬರ್ತಾರೆ ಇವರು ದೊಡ್ಡ ವ್ಯಕ್ತಿಗಳು ಇಡೀ ಪ್ರಪಂಚಕ್ಕೆ ಇಡೀ ಮನಕುಲಕ್ಕೆ ಅವರು ರೋಲ್ ಮಾಡಲ್ ಅಂತವ್ರು ಅಷ್ಟಲ್ಲದೇನೆ ಎಷ್ಟೋ ಬಾರಿ ನಾವೇ ಎಷ್ಟೋ ವಿದ್ಯಾರ್ಥಿಗಳಿಗೆ ರೋಲ್ ಮಾಡಲಾಗಿ ಎಷ್ಟೋ ವಿದ್ಯಾರ್ಥಿಗಳು ಟೀಚರ್ಸ್ ಡೇಗೆ ಅಥವಾ ಕಾಮನ್ ಟೀಚರ್ಸ್ ಅಂದಾಗ ನಮ್ಮ ಹೆಸರುಗಳು ತಗೊಳ್ಳುವಂತಹ ಸಾಧ್ಯತೆಗಳಿರ್ತವೆ ಯಾಕೆಂದ್ರೆ ಇನ್ ಎವ್ರಿ ಟೀಚರ್ There are a lot of good things, good characters, good elements. Knowingly or unknowingly, we impress our students. That is what the personality is. Shikshakara, vartane shikshakara, vyaktitva hagirthe, vidyarthigale gottirthagane avaspadta irthe. Every day, every minute, every second, in every classroom, we used to impress our students. So that's the effectiveness of a teacher. Hagagi, ಆ ಶಿಕ್ಷಕರ ಹೆಸರುಗಳನ್ನು ನೆನಪಿಸಿಕೊಂಡಾಗ ಅನಿಸುತ್ತೆ ಯಾಕೆ ಇವನು ಇವತ್ತೂ ಪ್ರಪಂಚ ನೆನಪಿಸ್ತಾ ಇದೆ ಸರ್ವಪಲ್ಲಿ ರಾಧಾಕೃಷ್ಣ ಅವನ ಜೊತೆ ಇಲ್ಲ ಇವರು ಯಾಕೆ ಅವರ ಹೆಸರಲ್ಲಿ ನಾವು ಶಿಕ್ಷಕರ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಯಾಕೆ ಅಬ್ದುಲ್ ಕಲಾಂ ಅವರನ್ನು ನೆನಪಿಸ್ಕೊಳ್ತೀವಿ ಅಂದ್ರೆ ಬಿಕಾಸ್ ಆಫ್ ದ ಕಂಟ್ರಿಬ್ಯೂಷನ್ ದೇ ಗೇವ್ ಟು ದ ಎಂಟೈರ್ ಮ್ಯಾನ್ ಕೈಂಡ್ ಅವ್ರು ಬರೀ ಕ್ಲಾಸ್ ರೂಮ್ ಅಷ್ಟೇ ಸೀಮಿತ ಆಗಿಲ್ಲ ಕ್ಲಾಸ್ ರೂಮ್ಗಿಂತ ಹೊರಗೆ ಹೋಗಿ ಇಡೀ ಸಮಾಜವನ್ನು ಅಪ್ಪಿಕೊಂಡು ಇಡೀ ಮನಕುಲಕ್ಕೆ ಅವರು ಆದರ್ಶಪ್ರಾಯರಾಗಿ ಜೀವನವನ್ನು ಮಾಡಿದ್ದಾರೆ ಮತ್ತು ತಮ್ಮ ನಿಲುವುಗಳನ್ನು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಅವರು ಇವತ್ತಿಗೂ ಕೂಡ ನಮ್ಮ ಜೊತೆ ಇದ್ದಾರೆ ಅನ್ನೋ ಮಾತನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅದರ ಜೊತೆಗೆ ಶಿಕ್ಷಕರ ದಿನಾಚರಣೆ ಅಂದರೆ ಇಟ್ಸ್ ಎ ಡೇ ಆಫ್ ಇಂಟ್ರಾಸ್ಪೆಕ್ಷನ್ ಟು ದ ಟೀಚರ್ಸ್ ನಾವು ಏನಿದ್ದೇವೆ ಹೇಗಿದ್ದೇವೆ ಮತ್ತೆ ಇನ್ನೂ ಪರ್ಫೆಕ್ಟ್ ಆಗಿ ನಾವು ಮುಂದಿನ ವರ್ಷಗಳಲ್ಲಿ ಅಥವಾ ನಮ್ಮ ಜೀವನಮಾನದಲ್ಲಿ ನಾವು ಆಗ್ಬೇಕು ಅಂದ್ರೆ ಏನ್ ಮಾಡಬೇಕಾಗಿದೆ ಏನ್ ಕಲಿಬೇಕಾಗಿದೆ ಅನ್ನುವಂತಹ ಅಂಶಗಳು ಕೂಡ ನಾವು ಇವತ್ತು ಓರೆ ಹೆಚ್ಚು ನೋಡಿಕೊಂಡ್ರೆ ಖಂಡಿತವಾಗ್ಲೂ ಒಬ್ಬ ಶಿಕ್ಷಕ ಇನ್ನೂ ಹೆಚ್ಚಿಗೆ ಪರಿಣಾಮಕಾರಿಯಾಗಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡೋದಕ್ಕೆ ಸಹಾಯವಾಗಬಲ್ಲದು ನಾವು ಹೇಳ್ತೀವಿ ಶಿಕ್ಷಕ ಅಂದ್ರೆ ಒಂದು ಜ್ಞಾನದ ಆಕಾರ ಅಂತ ಹೇಳಿ ಈಸ್ ಎ ರಿಸೋರ್ಸ್ ಆಫ್ ನಾಲೆಜ್ ಅದ್ರ ಜೊತೆಗೆ ಸ್ಫೂರ್ತಿಯ ಆಕಾರವಾಗೂ ಇರೋದು ಬಹಳ ಇಂಪಾರ್ಟೆಂಟ್ ಟೀಚರ್ಗೆ ಟೀಚರ್ಗೆ ಗೊತ್ತಿರುವಂತಹ ವಿಷಯವನ್ನ ರಸವತ್ತಾಗಿ ವಿದ್ಯಾರ್ಥಿಗಳಿಗೆ ಹೇಳ್ಕೊಳ್ಳೋ ಕೆಲಸ ಇದೆಯಲ್ಲ ಅದು ಬಹಳ ಪ್ರಮುಖವಾಗುತ್ತೆ ಅದಕ್ಕೆ ದ ವರ್ಲ್ಡ್ ಬ್ಯಾಂಕ್ ಹ್ಯಾಸ್ ಗಿವನ್ ಎ ರಿಪೋರ್ಟ್ ರೀಸೆಂಟ್ಲಿ ದಟ್ ಡೋಂಟ್ ಎಕ್ಸ್ಪೆಕ್ಟ್ ದಟ್ ಎವ್ರಿ ಸ್ಟೂಡೆಂಟ್ ವಿಲ್ ಕಮ್ ಟು ದ ಕ್ಲಾಸ್ ರೂಮ್ ಇನ್ ಅನ್ ಇಂಟೆನ್ಷನ್ ಆಫ್ ಲರ್ನಿಂಗ್ ಪ್ರತಿಯೊಬ್ಬ ವಿದ್ಯಾರ್ಥಿ ಕ್ಲಾಸ್ ರೂಮ್ಗೆ ಕಲಿತಾನೆ ಅನ್ನುವಂತಹ ಇಂಟೆನ್ಷನ್ ಇಂದ ಬರಲ್ಲ ಬಟ್ ವಾಟ್ ಟು ಡೂ ದೆನ್ It's a responsibility of a teacher to make that learner to learn something, to create that environment to the learners so that they feel that they should learn. So this is the responsibility of a teacher and that's what the whole world is behind now. Adike now teaching aids galanna balustivi, LCD galanna balustivi, PPT galanna balustivi, lively examples galanna kodta idivi, videos galanna balustivi. These are all the things we do with an intention that our learners learn in a joyful manner with an intent so that is what the need of the I teacher ge ondu bhavishya nodovanta shakti irutte pratiyobba vidyarthi nodidaga namu anisutte ivu hogtane hogalu ivu next percent tagutane ivu hack perform madavalla anno vision irutte so that should be there with all the teachers in our classroom every student should feel that He is in a hole. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಒಬ್ಬ ಶಿಕ್ಷಕನಾದಂಥವರು ವಾತ್ಸಲ್ಯ ಭರಿತವಾಗಿಯೂ ಬೋಧನೆ ಮಾಡಬೇಕು ಅಂತ ಹೇಳ್ತಾರೆ ಟೀಚರ್ ಶುಡ್ ಹ್ಯಾವ್ ಎ ಹಾರ್ಟ್ ಆಫ್ ಮದರ್
ಪ್ರತಿ ಬಾರಿ ತಂದೆಯಾಗಿ ನೋಡೋಕ್ಕಾಗಲ್ಲ. ತಾಯಿಯ ವಾತ್ಸಲ್ಯ ಇದೆಯಲ್ಲ ಅದು ಬಹಳ ಪ್ರಮುಖವಾಗಿ ಬೇಕಾಗುತ್ತೆ. ನೀವು ತೋರಿಸಿರುವಂತಹ ರ್ಯಾಪ್ಟ್ ಇದೆಯಲ್ಲ ಅದರ ಗೊತ್ತಾಗುತ್ತೆ ನಿಮ್ಮ ಶಿಕ್ಷಕರು ಯಾವ ರೀತಿಯಾಗಿ ನಿಮ್ಮನ್ನು ಕಾಣ್ಕೊಂಡಿರ್ತಾರೆ ಕ್ಲಾಸ್ ರೂಮ್ಸ್ಗಳಲ್ಲಿ. ಸೊ ಹಾಗಾಗಿ ಇಟ್ ಈಸ್ ದ ರೆಸಿಪ್ರೋಕಲ್ ರಿಲೇಶನ್ಶಿಪ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್. ವಾಟ್ ಎವರ್ ಟೀಚರ್ ಗಿವ್ಸ್ ಟು ದ ಸ್ಟೂಡೆಂಟ್, ಸ್ಟೂಡೆಂಟ್ಸ್ ವಿಲ್ ಗಿವ್ ಇಟ್ ಬ್ಯಾಕ್. ಇಫ್ ಯು ಲವ್ ಸ್ಟೂಡೆಂಟ್ಸ್ ವಿಲ್ ಲವ್ ಯು, ಇಫ್ ಯು ರೆಸ್ಪೆಕ್ಟ್ ಸ್ಟೂಡೆಂಟ್ಸ್ ವಿಲ್ ರೆಸ್ಪೆಕ್ಟ್, ಬಿಕಾಸ್ ಟೀಚರ್ಸ್ ಆರ್ ದ ರೋಲ್ ಮಾಡಲ್ಸ್ ಫಾರ್ ದ ಸ್ಟೂಡೆಂಟ್ಸ್. ಪ್ರತಿ ಬಾರಿ ಪ್ರಶ್ನೆ ಹಾಕೊಳ್ತಾ ಇರ್ತೀನಿ, ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರನ್ನ ನೋಡಿದಷ್ಟು ಕಲಿತಷ್ಟು ಬೇರೆ ಯಾರಿಂದನೂ ಕಲಿಯ ಸಾಧ್ಯ. ನಾವು ಮಾತಾಡುವ ಶೈಲಿ, ನಮ್ಮ ಉಡುಗೆ, ನಮ್ಮ ತೊಡುಗೆ, ನಮ್ಮ ಸ್ಟೈಲ್, ಎಷ್ಟೋ ಸಾರಿ ವಿದ್ಯಾರ್ಥಿಗಳು ನಾವು ಮಾಡುವಂತ ಸ್ಟೈಲ್ಸ್ ಮಾಡ್ತಾರೆ. ದೂ ಇಟ್ ವಿತ್ ಇಂಟೆಂಟ್, ಬಿಕಾಸ್ ದೇ ಲೈಕ್ ಯು. ಯಾಕೆ ವಿದ್ಯಾರ್ಥಿ ಟೀಚರ್ಸ್ ಫಾಲೋ ಮಾಡ್ತಾರೆ ಅಂದ್ರೆ ಅವ್ರು ನಮ್ಗೆ ಇಷ್ಟ ಮಾಡ್ತಾರೆ, ನಮಗೆ ಆಗ್ಬೇಕು ಅನ್ನುವಂತ ಭಾವನೆ ಅವರಲ್ಲಿ ಇರುತ್ತೆ, ನಾವು ಪರ್ಫೆಕ್ಟ್ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ದಟ್ಸ್ ಅ ರೀಸನ್ ವೈ ವಿ ಮಸ್ಟ್ ಬಿ ವೆರಿ ಗುಡ್. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ, ನಿಮಗೆ ಕೊಡ್ತಾ ಇರುವಂತದ್ದು ಇದೆಯಲ್ಲ, ನಾವು ನಮ್ಮ ಶಿಕ್ಷಕರಿಂದ ಪಡ್ಕೊಂಡಿದ್ದೀವಿ. ಇಟ್ಸ್ ಎ ಲೆಗಸಿ. ನಾವೆಲ್ಲ ಸ್ವಂತ ಕ್ರಿಯೇಟ್ ಮಾಡಿದ್ದೀವಿ ಅಂತಲ್ಲ, ನಮ್ಮ ಶಿಕ್ಷಕರಲ್ಲಿರುವಂತಹ ಅತ್ಯುತ್ತಮವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಯಾಕೆ ಅಂದ್ರೆ ಅದೇ ಅಂಶಗಳನ್ನು ನಿಮಗೆ ಪಾಸ್ ಮಾಡೋದು ಸಹಾಯ ಆಗುತ್ತೆ. ಅಂಡ್ ದಟ್ ಈಸ್ ವಾಟ್ ದ ಸೊಸೈಟಿ ಈಸ್ ಎಕ್ಸ್ಪೆಕ್ಟಿಂಗ್. ಇಡೀ ಸಮಾಜ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದ್ರೆ ಆದರ್ಶ ನಾಗರಿಕರನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಆ ಆದರ್ಶ ನಾಗರಿಕರು ಎಲ್ಲೋ ತಯಾರು ಮಾಡೋಕ್ಕಾಗಲ್ಲ, ಫ್ಯಾಕ್ಟ್ರಿಗಳಲ್ಲಿ, ಸ್ಕೂಲ್ ಕಾಲೇಜ್ಗಳಲ್ಲಿ ತಯಾರು ಮಾಡೋದು. ಸೊಸೈಟಿ ಇಸ್ ಗುಡ್, ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಆರ್ ಗುಡ್ ಇನ್ ದ ಕ್ಲಾಸ್. ಇಫ್ ಸೊಸೈಟಿ ಇಸ್ ಬ್ಯಾಡ್, ಎಸ್ ಸಮಥಿಂಗ್ ಇಸ್ ರಾಂಗ್ ವಿತ್ ದ ಸ್ಕೂಲ್ಸ್ ಅಂಡ್ ಕಾಲೇಜಸ್. ಹಾಗಾಗಿ ನಾವು ಇಡೀ ಸಮಾಜವನ್ನ ಕ್ಲಾಸ್ ರೂಮ್ ಅಲ್ಲೇ ನೋಡೋದಕ್ಕೆ ಇಲ್ಲ ಸಾಧ್ಯತೆ. ಅದಕ್ಕೆ ಕ್ಲಾಸ್ ರೂಮ್ ಆಕ್ಟಿವಿಟೀಸ್ಗಳು, ಕ್ಲಾಸ್ ರೂಮ್ ಪರ್ಫಾರ್ಮೆನ್ಸ್ಗಳು ಪರ್ಫೆಕ್ಟ್ ಆಗಿರಬೇಕು ಅಂತ ಹೇಳಿದ್ರು. ಒನ್ ಎಕ್ಸಾಂಪಲ್ ಅಲ್ಲಿ ಕೊಟ್ಟು ಆಕ್ಚುಲಿ ದೇರ್ ಇಸ್ ಸೇಮ್ ಗಿವನ್ ಬೈ ಒನ್ ಆಫ್ ದ ವೆರಿ ಸಕ್ಸಸ್ಫುಲ್ ಮ್ಯಾನ್. ಹಿ ಸೇಸ್ ಡೂ ವಾಟ್ ಈಸ್ ಈಸಿ ಅಂಡ್ ಯು ವಿಲ್ ಯುವರ್ ಲೈಫ್ ವಿಲ್ ಬಿ ಹಾರ್ಡ್. ಸರಳವಾಗಿದ್ದನ್ನು ಮಾಡಿ ನಿಮ್ಮ ಜೀವನ ಕಷ್ಟಕರವಾಗಿರುತ್ತೆ. ಡು ವಾಟ್ ಈಸ್ ಹಾರ್ಡ್, ಯುವರ್ ಲೈಫ್ ವಿಲ್ ಬಿ ಈಸಿ. ಕಷ್ಟವಾಗಿದ್ದನ್ನು ಮಾಡಿ. ಪ್ರತಿ ಬಾರಿ ಶಿಕ್ಷಕರನ್ನು ಕೆಲಸ ಕೊಟ್ಟಿರುತ್ತೆ ತುಂಬಾ ಕಷ್ಟಕರವಾಗಿದೆ, ಏನ್ ಟೀಚರ್ಸ್ ಇಷ್ಟೆಲ್ಲ ಕೆಲಸ ಕೊಡ್ತಾರೆ ಅಂತ. ಯಾಕೆ ಕೊಡ್ತೀವಿ ಅಂದ್ರೆ ಇವತ್ತು ಕಷ್ಟಪಟ್ಟರೆ ನಾಳೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ದಟ್ ಈಸ್ ದ ಇಂಟೆನ್ಷನ್, ನಾಟ್ ಟು ಹರ್ಟ್ ಯು. ಅಂಡ್ ದ ಸೇಮ್ ಪರ್ಸನ್, ಹೇಳ್ತೀನಿ ಹೆಸರು ಯಾವುದು ಅಂತ, ಹಿ ಸೇಡ್ ದಟ್ ಶೂಟ್ ದ ಮೂನ್, ಶೂಟ್ ದ ಮೂನ್, ಈವನ್ ಇಫ್ ಯು ಮಿಸ್ ಯು ಫಾಲ್ ಇನ್ ದ ಸ್ಟಾರ್ಸ್. ಚಂದ್ರನೇ ಇಡಿ, ಚಂದ್ರನ ಬರದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸ್ಟಾರ್ಸ್ ಒಳಗಡೆ ಹೋಗ್ಬಿಡ್ತೀರಿ ಅಂತ. ಅದಕ್ಕೆ ನೀವು ಹಾಕಿಕೊಳ್ಳುವಂತಹ ವಿಷನ್ ಇದೆಯಲ್ಲ ಜೀವನದಲ್ಲಿ, ಏನಿದೆಯಲ್ಲ ದೊಡ್ಡದಾಗಿರ್ಬೇಕು ಅಂತ. ಆ ದೊಡ್ಡದಾಗಿರುವಂತಹ ಏಮ್ ಅನ್ನು ರೂಪಿಸೋರು ಟೀಚರ್ಸ್, ಆ ಏಮ್ಗೆ ರೀಚ್ ಆಗೋದಕ್ಕೆ ಸಹಾಯ ಮಾಡೋರು ಟೀಚರ್ಸ್. ಎನಿ ಎಕ್ಸಾಂಪಲ್ ಆಫ್ ಎ ಸಕ್ಸಸ್ಫುಲ್ ಪರ್ಸನ್, ಯಾರ ಎಕ್ಸಾಂಪಲ್ ಬೇಕಾದ್ರೂ ತಗೊಳ್ಳಿ, ಯಾರು ಬೇಕಾದ್ರೂ ಕೇಳಿ, ಎಲ್ಲರೂ ಹೇಳೋ ಒಂದೇ ಮಾತು, ಅವರ ಜೀವನದಲ್ಲಿ ಯಾವುದೋ ಒಂದು ಹಂತದಲ್ಲಿ ಯಾವ ಒಬ್ಬರು ಶಿಕ್ಷಕರು ಅಥವಾ ಶಿಕ್ಷಕರ ಮುಖವಿಗೆ ಮಾಡಿ ಇರುತ್ತೆ ಅವರಿಂದ ಪ್ರಭಾವಿತರಾಗಿರೋದು ಸಾಧ್ಯನೇ. ಹಾಗಾಗಿ ಸಕ್ಸಸ್ ಅನ್ನುವಂಥದ್ದು ಶಿಕ್ಷಕರಿಂದ ಶುರುವಾಗಿದೆ ಅಂತ ಹೇಳಿದ್ರು. ನಾವು ಹೇಳ್ತೀವಿ ಆಕ್ಚುಲಿ ಸಕ್ಸಸ್ ನನಗೆ ಸಂಬಂಧಪಟ್ಟಿದ್ದು ಅಂತ, ಬಟ್ ಇದು ಸ್ಟಾರ್ಟ್ ಆಗೋದು ಶಿಕ್ಷಕರಿಂದ, ಅದಕ್ಕೆ ಚಾಲನೆ ಕೊಡೋದು ಶಿಕ್ಷಕರು, ಬಟ್ ಮುಟ್ಟೋದು ಸಹಾಯ ಮಾಡೋರು ಅವರು ಹಿಂದಿರ್ತಾರೆ ಮುಂದಿರಲ್ಲ. ಜಸ್ಟ್ ಲೈಕ್ ಎಂ ಎಸ್ ಧೋನಿ, ಮೊದಲೆಲ್ಲ ವಿನ್ನರ್ ಆದ ತಕ್ಷಣ ಟೀಮ್ ಗೆದ್ದ ತಕ್ಷಣ ಕಬ್ಬೆ ಕೊಡೋರು, ಎಸ್ ಕ್ಯಾಪ್ಟನ್ ಇದ್ರು, ಕಬ್ಬೆ ಬಿಡ್ತಿರ್ಲಿಲ್ಲ ಅವ್ರು ಯಾರು. ಆದ್ರೆ ಎಂ ಎಸ್ ಧೋನಿ ಹ್ಯಾಸ್ ಚೇಂಜ್ ಅದು. ಯಾಕೆ ಪ್ರಮುಖವಾದ ಗುಣ ಅಂತ ಹೇಳ್ತೀನಿ ಅಂದ್ರೆ ಆ ಎಂ ಎಸ್ ಧೋನಿ ಒಬ್ಬ ದೊಡ್ಡ ಟೀಚರ್ ಗುಣ ಇದೆ. ಟೀಚರ್ ಮತ್ತು ನಾವು ಅದೇ ಕೆಲಸ ಮಾಡಬಹುದು. ಪ್ರತಿ ಬಾರಿಯೂ ನಮ್ಮ ವಿದ್ಯಾರ್ಥಿಗಳು ಬೆಳೆದೋಗ್ಲಿ, ಸಕ್ಸಸ್ಫುಲ್ ಆಗಲಿ ಅಂತ ನಾವು ಆಶಿಸ್ತೀವಿ, ಹೆಲ್ಪ್ ಮಾಡ್ತೀವಿ, ಜೀವನದಕ್ಕೂ ನಿಮ್ಗೆ ಜೊತೆಗಿರ್ತೀವಿ. ಆದ್ರೆ ಸಕ್ಸಸ್ ಬಂದಾಗ ನೀವು ಮೆಡಲ್ ತಗೊಳ್ತೀರಿ, ನಾವು ತಗೊಳ್ಳೋದು ನಾನು ಹಿಂದಿರ್ತೀವಿ ಅಂತ.
ನಾನು ಎರಡು ಕೊಟೇಷನ್ಸ್ ಹೇಳಿದೆ ಈ ಎರಡು ಕೊಟೇಷನ್ಸ್ ಹೇಳಿರುವಂತವರು ಲೆಸ್ ಬ್ರೌನ್ ಅನ್ನುವಂತಹ ಒಬ್ಬ ಮೋಟಿವೇಶನಲ್ ಸ್ಪೀಕರ್ ಫ್ರೀ ಇದ್ದಾಗ ಗೂಗಲ್ ಅಲ್ಲಿ ನೋಡಿ ಯಾಕೆ ಅವರ ಎಕ್ಸಾಂಪಲ್ ನಾನು ತಗೊಂಡಿದ್ದೀನಿ ಇವತ್ತಿನ ದಿನ ಅಂತಂದ್ರೆ ಲೆಸ್ ಬ್ರೌನ್ ವಾಸ್ ಎ ವೀಕ್ ಸ್ಟೂಡೆಂಟ್ ವೆನ್ ಹಿ ವಾಸ್ ಇನ್ ಪ್ರೈಮರಿ ಸ್ಕೂಲ್ ಅವನಿಗೆ ಹೇಳ್ಕೊಟ್ಟಿದ್ದಾರೆ ನಾನು ನಾಲ್ಕನೇ ಐದನೇ ತರಗತಿಯಲ್ಲಿ ಇದ್ದಾಗ ನಡೆದಂತಹ ಘಟನೆ ಇದು ಎಲ್ಲ ವಿದ್ಯಾರ್ಥಿಗಳು ನನ್ನ ಓದಿನಲ್ಲಿ ಹಿಂದೆ ಇದ್ದಾಗ ಮೆಂಟಲಿ ರಿಟಾರ್ಡೆಡ್ ಅಂತ ಅಣುಕಿಸ್ತಾ ಇದ್ರು ಬುದ್ಧಿಮಾನಿ ಅಂತ ಅಣುಕಿಸ್ತಾ ಇದ್ರು ನನಗೆ ನಾನು ಹಾಗೆ ಇದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಕ್ಲಾಸ್ ರೂಮ್ ಆಕ್ಟಿವಿಟೀಸ್ ಗಳಲ್ಲೇ ನಾವು ಪಾಲ್ಗೊಳ್ತಾನೆ ಇರಲಿಲ್ಲ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಳ್ತಾ ಇದ್ದೆ ಟೀಚರ್ಸ್ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರಲಿಲ್ಲ ಗೊತ್ತಿದ್ರು ಉತ್ತರ ಕೊಡ್ತಾ ಇರಲಿಲ್ಲ ಒಮ್ಮೆ ಏನಾಯ್ತು ಅಂತಂದ್ರೆ ಅವರ ಮ್ಯಾಥಮೆಟಿಕ್ಸ್ ಟೀಚರ್ ಪಾಠ ಮಾಡ್ತಾ ಇದ್ದಾರೆ ಪಾಠ ಮಾಡ್ತಾ ಇರ್ಬೇಕಾದ್ರೆ ಒಂದು ಪ್ರಶ್ನೆ ಹಾಕ್ತಾರೆ ಬೋರ್ಡ್ ಮೇಲೆ ಸಾಮಾನ್ಯವಾಗಿ ಮ್ಯಾಥಮೆಟಿಕ್ಸ್ ಟೀಚರ್ಸ್ಗಳು ಬೋರ್ಡ್ ಮೇಲೆ ಪ್ರಶ್ನೆ ಹಾಕಿ ತಕ್ಷಣ ಅವ್ರು ಕರೀತಾರೆ ಬನ್ನಿ ಮಾಡಿ ಸಾಲ್ವ್ ಮಾಡಿ ಅವಾಗಲೂ ಅದೇ ಆಗಿದೆ ಪ್ಲಸ್ ಗ್ರೌಂಡ್ ಮೇಲೆ ಗುರುತಿಸ್ತಾರೆ ಬೋರ್ಡ್ ಮೇಲೆ ಬಂದು ಅವ್ರ ಆನ್ಸರ್ ಬರೀ ಅಂತ ಹೇಳ್ತಾರೆ ಅಥವಾ ಸಾಲ್ವ್ ಮಾಡೋದು ಅಂತ ಹೇಳ್ತಾರೆ ಪ್ಲಸ್ ಗ್ರೌಂಡ್ ಬರೋದಿಲ್ಲ ಮತ್ತೆ ಕರೀತಾರೆ ಪ್ಲಸ್ ಗ್ರೌಂಡ್ ಕಮ್ ಆನ್ ಮ್ಯಾನ್ ದೆನ್ ಪ್ಲಸ್ ಗ್ರೌಂಡ್ ರಿಪ್ಲೈ ನೋ ಸರ್ ಐ ಕಾಂಟ್ ಡೂ ಇಟ್ Naturally, teacher asks, why? You can do it. Because I have already solved the problem. And this is just another example. Then Les Brown replied, I am a mentally retarded boy. The whole class laughed. And here the teacher deep lesson. I, mathematics teacher, ಆ ಮಗುವಿನ ಹತ್ರ ಬರ್ತಾರೆ ಬಂದು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಹೇಳ್ತಾರೆ ಡೋಂಟ್ ಸೇ ಎವರ್ ಲೈಕ್ ದಟ್ ಅಂಡ್ ಹಿ ಸೇ ಸಮ್ವನ್ಸ್ ಒಪಿನಿಯನ್ ಆಫ್ ಯು ಡಸ್ ನಾಟ್ ಹ್ಯಾವ್ ಟು ಬಿಕಮ್ ದ ರಿಯಾಲಿಟಿ ಬೇರೆಯವರು ಯಾರು ನಿಮ್ಮ ಬಗ್ಗೆ ಏನೋ ಹೇಳ್ತಾರೆ ಅಂತ ಅದು ರಿಯಾಲಿಟಿ ಆಗಬೇಕು ಅನ್ನೋದೇನಿಲ್ಲ ಬಿಕಾಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಯು ಹ್ಯಾವ್ ಗ್ರೇಟ್ನೆಸ್ ಇನ್ ಯು ನಿಮ್ಮೆಲ್ಲರಲ್ಲೂ ಗ್ರೇಟ್ನೆಸ್ ಇದೆ ಅದನ್ನ ಕಂಡುಕೊಳ್ಳೋದಕ್ಕಷ್ಟೇ ಕಂಡುಕೊಳ್ಳೋದಕ್ಕೆ ಟೀಚರ್ ಎಲ್ಲ ಮಕ್ಕಳು ಕಂಡುಕೊಳ್ಳೋಕ್ಕಾಗಲ್ಲ ಎಲ್ಲ ವ್ಯಕ್ತಿಗಳು ತನ್ನಲ್ಲಿ ಏನಿದೆ ಅಂತ ಗುರುತಿಸೋಕ್ಕಾಗಲ್ಲ ಅದಕ್ಕೆ ಟೀಚರ್ ಗುರುತಿಸ್ತಾರೆ ಟೀಚರ್ ಗುರುತಿಸಿ ಹೇಳ್ತಾರೆ ನೀನು ಹೀಗಿದೆಯಾ ನೀನು ಮಾಡಬಲ್ಲೆ ಅನ್ನುವಂಥ ಪ್ರತಿಯೊಂದು ಪದ ಇದೆಯಲ್ಲ ಅದೇ ವಿದ್ಯಾರ್ಥಿಗಳಿಗೆ ಆ ಎಕ್ಸಾಂಪಲ್ ನಾನು ಕೋಟ್ ಮಾಡಿ ಅಂಡ್ ಹಿ ಹ್ಯಾಸ್ ಬಿಕಮ್ ದ ಗ್ರೇಟ್ ಮೋಟಿವೇಷನ್ ಸ್ಪೀಕರ್ಸ್ ಈವನ್ US ಪ್ರೆಸಿಡೆಂಟ್ಗೆ ಕೂರಿಸ್ಕೊಂಡು ಪರ್ಸನಾಲಿಟಿ ಹೇಗಿರ್ಬೇಕು ಅಂತ ಹೇಳ್ಕೊಟ್ಟಂತ ವ್ಯಕ್ತಿಯವರು ಯೋಚನೆ ಮಾಡಿ ಶಿಕ್ಷಕರಿಗೆ ಎಷ್ಟು ಪವರ್ ಇರುತ್ತೆ ಆ ಒಂದು ದಿನ ಅಂತ ಶಿಕ್ಷಕ ಮಾಡದೇ ಇದ್ದಿದ್ರೆ ಒಬ್ಬ ಲೆಸ್ ಗ್ರೌಂಡ್ ಹೊರಗಡೆ ಇಡೀ ಪ್ರಪಂಚಕ್ಕೆ ಅವ್ರು ಏನಂತ ಹೊರಗಡೆ ಸೊ ದಟ್ ಈಸ್ ದ ಪವರ್ ಆಫ್ ಟೀಚರ್ ಅಂಡ್ ವಿ ಹ್ಯಾವ್ ಮೆನಿ ಗ್ರೇಟ್ ಟೀಚರ್ಸ್ ವಿ ಹ್ಯಾವ್ ಎ ಲೆಗಸಿ ಆಫ್ ಟೀಚರ್ಸ್ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಗ್ರೇಟ್ ಟೀಚರ್ಸ್ ಆಗಬಹುದು ಬುದ್ಧ ಇದ್ದಾರೆ ಶಂಕರಾಚಾರ್ಯ ಇದ್ದಾರೆ ಸಾವಿತ್ರಿಬಾಯಿ ಫುಲೆ ಅವರಿದ್ದಾರೆ ಅಷ್ಟಲ್ಲದೆ ಸದ್ಯಕ್ಕೂ ಕೂಡ ಸಾಕಷ್ಟು ಜನ ಟೀಚರ್ಸ್ ಕೆಲಸ ಮಾಡ್ತಾರೆ ಐ ಹ್ಯಾವ್ ಟು ಕೋಟ್ ಫ್ಯೂ ನೇಮ್ಸ್ ವಿ ಹ್ಯಾವ್ ಎ ಗ್ರೇಟ್ ಎಕ್ಸಾಂಪಲ್ ಲೈಕ್ ಅಲೋಕ್ ಸಾಗರ್ ಪ್ರೊಫೆಸರ್ ಅಲೋಕ್ ಸಾಗರ್ ವಾಸ್ ಎ ಪ್ರೊಫೆಸರ್ ಆಫ್ IIT ಅಂಡ್ ಹಿ ವಾಸ್ ಎ ಟೀಚರ್ ಟು ದ ಎಕ್ಸ್ RBI ಗವರ್ನರ್ ರಘುರಾಮ್ ರಾಜನ್ ಕೇಳಿದ್ರೆ ಸರ್ ವೆರ್ ಈಸ್ ನೌ ರಘುರಾಮ್ ರಾಜನ್ ಅಲ್ಲ ಅಲೋಕ್ ಸಾಗರ್ ಅಲೋಕ್ ಸಾಗರ್ ರಿಸೈನ್ ದ ಜಾಬ್ ಇನ್ 1982 ಅಂಡ್ ಟಿಲ್ ಟುಡೇ ಈಸ್ ವರ್ಕಿಂಗ್ ಆಟ್ ಮಧ್ಯಪ್ರದೇಶ್ ಅಮಂಗ್ ದ ಟ್ರೈಬ್ಸ್ ಬುಡಕಟ್ಟು ಜನಾಂಗಗಳ ಅಭಿವೃದ್ಧಿಗಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ರಘುರಾಮ್ ರಾಜನ್ ಅವರೇ ಒಮ್ಮೆ ಹೇಳಿ ನಾನು ಟೀಚರ್ ಅಂತ ಹೇಳ್ಕೊಳ್ಳೋದು ಹೆಮ್ಮೆ ಪಡ್ತೀನಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಟೀಚರ್ಸ್ಗಳಿಗೆ ಏನ್ ಬೇಕಾದ್ರೂ ಮಾಡೋ ಸಾಧ್ಯತೆಗಳಿವೆ ಲಿಮಿಟೇ ಇಲ್ಲ ಟೀಚಿಂಗ್ಗೆ ಅಂಡ್ ಹಿ ಹ್ಯಾಸ್ ಪ್ಲಾಂಟೆಡ್ 50,000 ಟ್ರೀಸ್ ಇನ್ ಮಧ್ಯಪ್ರದೇಶ ಸೊ ಟೀಚರ್ ಅಂತ ನಮ್ಮ ಕಲ್ಪನೆ ಮಾಡ್ತಾ ಇದ್ದಾನೆ ಅಂದ್ರೆ ಸಮಾಜವು ನನ್ನದು ಪ್ರಕೃತಿ ನನ್ನದು ಇಡೀ ಮನಕುಲ ನನ್ನದು ಅನ್ನುವಂತಹ ಚಿಂತನೆಯಲ್ಲಿ ಕೆಲಸ ಮಾಡೋದಿದೆಯಲ್ಲ ಅದು ಟೀಚಿಂಗ್ ವಿ ಮೇ ಬಿ ಸ್ಟ್ರಾಂಗ್ ಇನ್ ಅವರ್ ಕಂಟೆಂಟ್ ನೋ ಡೌಟ್ ಅಬೌಟ್ ದಟ್
But how to use it, where to use it, when to use it, ಅನ್ನೋದು ಬರ್ತಾರೆ. ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಇಮ್ರಾನ್ ಖಾನ್ ಅನ್ನುವಂತ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಕೇಳಿರ್ಬೋದು ಹೆಸರು. ಫ್ರಮ್ ಆಲ್ವಾರ್ ರಾಜಸ್ಥಾನ್. ಹಿ ಹ್ಯಾಸ್ ಡೆವಲಪ್ಡ್ 52 ಮೊಬೈಲ್ ಆಪ್ಸ್. ಪ್ರೈಮರಿ ಸ್ಕೂಲ್ ಸಂಸ್ಕೃತ್ ಟೀಚರ್ 52 ಮೊಬೈಲ್ ಆಪ್ಗಳನ್ನ ತಯಾರು ಮಾಡಿ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗೆ ಡೊನೇಟ್ ಮಾಡಿದ್ದಾರೆ. ಎಲ್ಲಿ ಲಿಂಕ್ ಮಾಡ್ತೀನಿ. Downloads 30 lakh jana download madidare. This is the power of it. Even UNESCO has awarded it. And we have 80-year-old Vimala Kaur. Ivattu idare Delhi 80 varsha Vimala Kaur anta oba mahile 60 varshada seve teaching maadi matte 20 varsha teaching maadtane idare Srikanth. Elli maadtane idare teaching? Yava yava shalegalige ಭೌತಿಕವಾದಂತಹ ಸೌಲಭ್ಯಗಳಿದ್ರು ಅಲ್ಲಿ ಟೀಚಿಂಗ್ ಮಾಡ್ತಾರೆ. ಕೆಲವೊಮ್ಮೆ ಗಾರ್ಡನ್ ಅಲ್ಲಿ ಮಾಡ್ತಾರೆ, ಕೆಲವೊಮ್ಮೆ ಟ್ರಕ್ ಅಲ್ಲಿ ಮಾಡ್ತಾರೆ. ಸೀ ದ ಪ್ಯಾಷನ್. ನಾನು ಯಾಕೆ ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ, ಟೀಚರ್ಸ್ ಪ್ಯಾಷನ್ ಏನ್ ಆಗಿರುತ್ತೆ, ಮನಕುಲವನ್ನು ಪರಿವರ್ತನೆ ಮಾಡೋಕ್ಕಾಗಲ್ಲ. ಅಂಡ್ ದೇರ್ ಇಸ್ ನೋ ಎಂಡ್ ಫಾರ್ ಟೀಚಿಂಗ್. ಬಹಳ ಜನ ಅನ್ಕೊಂಡ್ಬಿಟ್ಟಿದ್ದಾರೆ 60 ವರ್ಷ ರಿಟೈರ್ಡ್ ಆಗ್ತೀವಿ ಮುಗಿತಂತ ಕೆಲಸ ಅಂತ. ನೋ, ಫಾರ್ ಡಾಕ್ಟರ್ಸ್, ಫಾರ್ ಟೀಚರ್ಸ್ ದೇರ್ ಇಸ್ ನೋ ಎಂಡ್. Till the last breath they have to perform their duties. ಮಾಡಲೇಬೇಕು. ಸರ್ವಪಲ್ಲಿ ರಾಧಾಕೃಷ್ಣ ಹೆಸರು ತಗೊಳ್ಳೇಬೇಕು. ಅವ್ರ ಬಗ್ಗೆ ಹೇಳಿದ್ದೀನಿ. ಒಬ್ಬ ಸಾಧಾರಣ ಕುಟುಂಬದಲ್ಲಿ ಹುಟ್ಟಿ ದೇಶದ ಅತ್ಯುನ್ನತ ಸ್ಥಾನಕ್ಕೆ ಹೋಗಿರುವಂತಹ ಆದರ್ಶ ಶಿಕ್ಷಕ. ಅವರಾದ್ಮೇಲೆ APJ ಅಬ್ದುಲ್ ಕಲಾಂ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರೋದಿದೆಯಲ್ಲ, ಆ ಪವರ್ ಇದೆಯಲ್ಲ ಟೀಚರ್ಗಳಿಗೆ. ಅವರು ಅದೇ ಯಾಕೆ ಎಲ್ಲರೂ ಹಿಂದೆ ಹೇಳ್ಕೊಳ್ತೀವಿ ಅವ್ರ ಹೆಸರುಗಳು ಅಂತಂದ್ರೆ, ಶಿಕ್ಷಕರಾಗಿ ದೇಶದ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಬಹುದು ಅಂತ ತೋರಿಸ್ಕೊಟ್ಟವರು. ಸೊ ವಿಚ್ ಮೀನ್ಸ್ ನಮ್ಗೆಲ್ಲರಿಗೂ ಅವಕಾಶ ಇದೆ. ನಾಳೆ ನಾವು ಆಗ್ಬೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಬಿಕಾಸ್ ದೇ ಡಿಡ್ ಇಟ್. ದೇ ಡಿಡ್ ಇಟ್ ಮೋಸ್ಟ್ಲಿ ಅವರು ಟೀಚರ್ಸ್ಗಳಾದಾಗ ಗೊತ್ತಿರಲಿಲ್ಲ ಅಂತ ಅವ್ರು ಪ್ರೆಸಿಡೆಂಟ್ ಆಗ್ತಾ ಇದ್ದಾರೆ ಅಲ್ಲ. ಬಟ್ ಬಿಕಾಸ್ ಆಫ್ ದೇ ಪ್ಯಾಷನೇಟ್ ಟುವರ್ಡ್ಸ್ ಟೀಚಿಂಗ್, ಬಿಕಾಸ್ ಆಫ್ ದೇ ಡೆಡಿಕೇಶನ್ ಟುವರ್ಡ್ಸ್ ಟೀಚಿಂಗ್, ಆ ಸ್ಥಾನಕ್ಕೆ ಅವ್ರನ್ನ ತಗೊಂಡು ಹೋಯ್ತಾರೆ. ಆಕ್ಚುಲಿ ಅವ್ರು ಕೇಳಿರ್ಲಿಲ್ಲ ಅಡಿ ಅಂತ, ಆ ಸ್ಥಾನಕ್ಕೆ ತಗೊಂಡು ಹೋಯ್ತು. ಆಕ್ಚುಲಿ ತಗೊಂಡು ಹೋದ್ಮೇಲೆ ನನಗೆ ರೀತಿ ಬಹಳ ವಿಶೇಷ. ಟೀಚರ್ಸ್ ಆಗಿ ಪ್ರೆಸಿಡೆಂಟ್ ಅಂದ ತಕ್ಷಣ ಪ್ರೆಸಿಡೆಂಟೇ ಇರಲಿಲ್ಲ ಅವರು, ಅವ್ರು ಟೀಚರ್ ಆಗೇ ಇದ್ರು. ನೀವು ಎರಡು ಎಕ್ಸಾಂಪಲ್ ತಗೊಳ್ಳಿ, ರಾಧಾಕೃಷ್ಣ ತಗೊಳ್ಳಿ, APJ ಅಬ್ದುಲ್ ಕಲಾಂ. ಯಾಕೆ ಇದನ್ನ ನಾನು ಸ್ಮರಿಸ್ತೀನಿ ಅಂತಂದ್ರೆ, ಮನಕುಲಕ್ಕೆ ಅತ್ಯುತ್ತಮವಾಗಿರ್ತಕ್ಕಂತಹ ಮಾಹಿತಿಯನ್ನ ವಿಷಯವನ್ನ ರವಾನಿಸೋದಕ್ಕೆ ಟೀಚರ್ಸ್ ಇಂದ ಮಾತ್ರ ಸಾಧ್ಯ. ಬೇರೆ ಯಾರು ಮಾಡೋಕ್ಕಾಗಲ್ಲ. ಪ್ರೊಫೆಷನ್ಸ್ ಅಂತ ಹೇಳ್ತೀವಿ, ಮೆಡಿಕಲ್ ಇದೆ, ಲಾ ಇದೆ, ಬೇರೆ ಬೇರೆ ಪ್ರೊಫೆಷನ್ಸ್ ಇದೆ. ಆದ್ರೆ ಟೀಚರ್ಸ್ ಇರೋಷ್ಟು ಪವರ್, ಟೀಚರ್ಸ್ ಇರೋಷ್ಟು ಅವಕಾಶ ಆಗಿದೆ. ಒಂದು ಫ್ಯಾನ್ಸ್ ಫಾಲೋಯಿಂಗ್ ಅಂತ ಹೇಳ್ತೀನಿ. ಟೀಚಿಂಗ್ ಹೀರೋ ಪದ ಬಳಸೋದಾದ ಒಬ್ಬ ಹೀರೋ ಇರೋ ಫ್ಯಾನ್ಸ್ ಫಾಲೋಯಿಂಗ್ ಇದೆಯಲ್ಲ, ಅದು ಓವರ್ ಪೀರಿಯಡ್ ಆಫ್ ಟೈಮ್ ಬಹಳ ಟೈಮ್ ಬೇಕಾದ ಆಕ್ಚುಲಿ. ಬಟ್ ನಮಗೆ ರೆಡಿಮೇಡ್ ಕ್ಲಾಸ್ ಮೇಲೆ ಸಿಗ್ಬಿಡ್ತೀನಿ. ನಮಗೆಲ್ಲರೂ ನಮ್ಮ ಫಿಲಮ್ ರಿಲೀಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಓವರ್ ಕ್ಲಾಸಿಗೆ ಬಂದ್ರಿ ಅಂದ್ರೆ ಎಸ್ ದಿ ಸ್ಟಾರ್ಟ್ ಅವರ್ ದಿ ಕ್ಯಾನ್ ಮೆಸ್ಮರೈಸ್. ನಾವು ನಂಬರ್ ಆಫ್ ಕ್ಲಾಸ್ ಅನ್ನು ಹಿಡಿದುಕೊಳ್ಳೋ ಶಕ್ತಿ ನಮಗಿರುತ್ತೆ. ಹಾಗಾಗಿ ನಮ್ಮ ಫ್ಯಾನ್ಸ್ ಫಾಲೋಯಿಂಗ್ ಕ್ಲಾಸ್ ಮೇಲೆ ಶುರು ಆಗೋದ್ರಿಂದ. ಅಂಡ್ ವಾನ್ಸ್ ಆರ್ ಸ್ಟೂಡೆಂಟ್ಸ್ ಬಿಕಮ್ ಫ್ಯಾನ್ಸ್, ದೇ ವಿಲ್ ಬಿ ಅವರ್ ಫ್ಯಾನ್ಸ್ ಥ್ರೂಔಟ್ ದೇರ್ ಲೈಫ್. ದಟ್ಸ್ ಅ ಚಾಲೆಂಜ್. ಬೇರೆ ಹಂಗಲ್ಲ, ಯಾರೋ ಇನ್ನೊಂದು ಯಾರೋ ಹೊಸ ಬಂದ ತಕ್ಷಣ ಫ್ಯಾನ್ಸ್ ಶಿಫ್ಟ್ ಆಗ್ಬಿಡ್ತಾನೆ ಅವ್ನು ಚೆನ್ನಾಗಿ. ಬಟ್ ನಮ್ಮಲ್ಲಿ ಹಂಗಿಲ್ಲ. ಸೊ ದಟ್ ಈಸ್ ಅವರ್ ಸ್ಪೆಷಲಿಸ್ಟ್. ಹಾಗಾಗಿ ನಾವು ವಿದ್ಯಾರ್ಥಿಗಳಿಗೆ ಸರಿಯಾದ ಧನ್ಯಗಳನ್ನು ನೋಡಬೇಕು. ಅದಕ್ಕೆ ಮೈಸೂರು ವಿಶ್ವವಿದ್ಯಾಲಯದಿಂದ ಕೋಲ್ಕತ್ತಾಗೆ ಟ್ರಾನ್ಸ್ಫರ್ ಆಗಿದೆ ಆಕ್ಚುಲಿ. ಅಲ್ಲ ಅವಕಾಶ ಸಿಗುತ್ತೆ ರಾಧಾಕೃಷ್ಣನವರಿಗೆ ಸಿಕ್ಕಾಗ ವಿದ್ಯಾರ್ಥಿಗಳು ಜಟಕಾ ಗಾಡಿಯಿಂದ ಕುದುರಿ ತಿರುಗಲು ತಾವೇ ಹೇಳ್ಕೊಡ್ತಾರೆ. ಯಾರೇ ಒಂದು ಭಾಗ್ಯ ಇದೆ ಶಿಕ್ಷಕರಿಗೆ ಮಾತ್ರ ಸಾಧ್ಯ. ಈ ಇವತ್ತು ನೀವು ನನ್ನ ಹೂಗಳಾಗಿ ಸ್ವಾಗತ ಮಾಡಿ. ಬೇರೆ ಪ್ರೊಫೆಷನ್ಸ್ಗಳಿಗೆ ಯಾವಾಗಲೂ ಸಿಗ ಸಾಧ್ಯತೆ ಇದೆಯಾ? ನಾಟ್ ಪಾಸಿಬಲ್. ಅಂಡ್ ಐ ಫೀಲ್ ನಮ್ಮ ಒಂದು ಪ್ರಭುತ್ವ, ನಮ್ಮ ಒಂದು ಒಳ್ಳೆತನ ನೋಡಿ ವಿದ್ಯಾರ್ಥಿಗಳು ಟೀಚರ್ಸ್ ಆಗಬೇಕು ಅಂತ ಅನಿಸ್ತು. ದೇ ಶುಡ್ ಫೀಲ್ ದಟ್. ಬಟ್ ಅದು ಆಗ್ತಾ ಇಲ್ಲ ಹೈಯರ್ ಎಜುಕೇಷನ್ಗೆ. ಪ್ರೈಮರಿ ಸ್ಕೂಲಲ್ಲಿ ಮಕ್ಕಳಿಗೆ ನೋಡಿ, ಎಲ್ಲರೂ ಟೀಚರ್ ಆಗ್ಬೇಕು ಅಂತ ಹೇಳ್ತಾರೆ ಮಕ್ಕಳು. ಒಂದು ಚಾಪೀಸ್, ಒಂದು ಬೋರ್ಡ್ ತಗೊಂಡು ಮನೆಯಲ್ಲಿ ಅದೇ ಪ್ರಾಕ್ಟೀಸ್ ಮಾಡೋದು ಕರೆಕ್ಟ್. ಆದ್ರೆ ಅವಳಿಗೆ ಟ್ಯೂನ್ ಮಾಡಿ 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 ನಾವು ಹೆಂಗ್ ಮಾಡ್ಬಿಡ್ತೀವಿ ಅಂದ್ರೆ, ಮುಂದೆ ಕೇಳಿದ್ರೆ ನಾನು ಏನಾದ್ರೂ ಟೀಚರ್ ಆಗಲ್ಲ.
ಎಕ್ಸಾಕ್ಟ್ಲಿ ಯುವರ್ಸ್ ಬಟ್ ದೇರ್ ಇಸ್ ಸಮ್ ಪ್ರಾಬ್ಲಮ್ ಯಾಕೆ ಅಂದ್ರೆ ಏನೋ ಮಿಸ್ಸಿಂಗ್ ಇಂಕ್ ಇದೆ ಮಕ್ಕಳು ಯಾಕೆ ಶಾಲೆ ಬಂದ ತಕ್ಷಣ ಟೀಚರ್ ಆಗ್ಬೇಕಂತಾರೆ ಹೈಸ್ಕೂಲ್ ಬಂದ್ಮೇಲೆ ಯಾಕೆ ಆಗೋಣ ಅಂತಾರೆ ಒಂದು ಸ್ಟಡಿ ಮಾಡೋಕೆ ಕೇಳಿ ಯಾಕೆ ಥ್ರೋಟ್ ಲೈಕ್ ಯಾಕೆ ಆಗಲ್ಲ ಬಟ್ ನೌ ಇಟ್ ಈಸ್ ವೆರಿ ಪ್ರಾಮಿಸಿಂಗ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂದ್ಮೇಲೆ ನಿಮಗೆ ಟೀಚಿಂಗ್ ಅಲ್ಲಿ ಮಾಡೋದಕ್ಕೂ ಒಳ್ಳೆ ಪ್ರಾಮಿಸಿಂಗ್ ಆಕ್ಟಿವಿಟೀಸ್ ಇದೆ ಈಗ ಪ್ರಾಮಿಸಿಂಗ್ ಅಪಾರ್ಚುನಿಟಿಗಳು ಇದೆ ಅದ್ರ ಜೊತೆಗೆ ಟೀಚರ್ಗೆ ಇರುವಂತಹ ಘನತೆ ನಾನು ಹೇಳಿದಾಗೆ ಬೇರೆ ಯಾವ ಪ್ರೊಫೆಷನ್ಗೂ ಈಕ್ವಲ್ ಆಗಿ ಸಿಗ್ಲಿಕ್ಕಿಲ್ಲ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಅವರ್ ಪರ್ಫಾರ್ಮೆನ್ಸ್ ಅಗೇನ್ ಸೊ ದಟ್ ಈಸ್ ದ ಒನ್ ಥಿಂಗ್ ದಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಹೆಂಗಾಗಿದೆ ಅಂದ್ರೆ ಒಂದು ಟ್ರೆಂಡ್ ಇದೆ ಈಗ ಏನು ಲುಕ್ ಲಿಸನ್ ಲರ್ನ್ ಈಗ ನೀವೆಲ್ಲರೂ ಹಿಂದಿನ ಒಂದೂವರೆ ವರ್ಷದಲ್ಲಿ ಏನೇ ಮಾಡಿದ್ರು ಲುಕ್ ಲಿಸನ್ ಲರ್ನ್ ಎರಡು ವರ್ಷ ನಮ್ಮ ಹೆಂಗ್ ಕೆಟ್ಟಾಗಿ ಬಿಟ್ಟಿದೆ ಪರಿಸ್ಥಿತಿ ಅಂದ್ರೆ ಕೈಯೂ ಓಡಿಸಕ್ಕಾಗ್ತಾ ಇಲ್ಲ ಕಾಲು ಓಡಿಸಕ್ಕಾಗ್ತಾ ಇಲ್ಲ ಬರೀ ಸ್ಕ್ರೀನ್ ಅಲ್ಲಿ ಅಷ್ಟೇ ನಮ್ದು ಹೇಳಿದ್ರು ಭೇಟಿಯಾಗಂತೂ ಹಾಗೆ ಇಲ್ಲ ಕೋವಿಡ್ ಬಂದ ಮೇಲೆ ಬಹಳಷ್ಟು ಸಮಸ್ಯೆಗಳಾದವು ಎಲ್ಲರೂ ಆಗಿದ್ರು ಇಡೀ ವರ್ಲ್ಡ್ ಅಲ್ಲಿ ನಮ್ಗೇನೆ ನ್ಯಾಚುರಲಿ ಟೀಚಿಂಗ್ ಅಲ್ಲೂ ಕೂಡ ಅದು ಪ್ರಭಾವ ಬೀರಿದೆ ಎರಡು ಆಯಾಮಗಳಲ್ಲಿ ಅದು ಪ್ರಭಾವವನ್ನು ಬೀರಿದೆ ಒಂದು ಚಾಲೆಂಜ್ ಆಗಿ ನಮಗೆ ಅದು ಪರಿಣಮಿಸ್ತದೆ ಸೆಕೆಂಡ್ ಯು ಆರ್ ನಾಟ್ ರೆಡಿ ಫಾರ್ ಎಲ್ಲರೂ ನಮ್ಮ ಪಾಠಗಳನ್ನು ಮಾಡಿಕೊಂಡು ಚೆನ್ನಾಗಿದ್ದು ಕ್ಲಾಸ್ ರೂಮಲ್ಲಿ ಎಲ್ ಸಿ ಡಿ ಎಲ್ಲ ಬಳಸ್ತಾ ಇರಲಿ ಹೆಚ್ಚು ಕಡಿಮೆ ಬಳಸೋ ಬಳಸ್ತಾ ಇತ್ತು ಬಟ್ ಮೊಬೈಲ್ಗಳಲ್ಲಿ ಅಷ್ಟೊಂದು ಆ್ಯಪ್ಗಳನ್ನು ಹಾಕೊಂಡು ಕಂಟೆಂಟ್ ಎಲ್ಲ ತಯಾರು ಮಾಡಿ ಝೂಮ್ ಆ್ಯಪ್ಗಳೆಲ್ಲ ಬಳಸ್ತಿದ್ರು ಎಷ್ಟೋ ಜನಕ್ಕೆ ಗೊತ್ತು ಇರಲಿ ಸರಿ ಅಲ್ಲ ವಿದ್ಯಾರ್ಥಿಗಳಂತೂ ಅವು ಅದ್ರ ಬಗ್ಗೆ ಜ್ಞಾನ ಇರಲಿ ಯಾಕೆಂದ್ರೆ ಅವರು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಬಟ್ ಏನೇನು ನೋಡಿದ್ರು ನೋಡ್ಕೊತಿದ್ರು ಬಟ್ ಝೂಮ್ ಗೆ ಮಾಡ್ತಿರ್ಲಿಲ್ಲ ದಟ್ ವಾಸ್ ಅ ಬಿಗ್ ಚಾಲೆಂಜ್ ಆ್ಯಂಡ್ ವಿ ಹ್ಯಾವ್ ನಾಟ್ ರೆಡಿ ವಿತ್ ದ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ನನ್ನ ಹತ್ರ ಇತ್ತೀಚೆಗೆ ಆಗಿದೆ ಎಷ್ಟೋ ಜನರಿಗೆ ಆ್ಯಪ್ ಯೂಸ್ ಮಾಡೋಕೆ ಬರ್ತಿರ್ಲಿಲ್ಲ ಕಂಟೆಂಟ್ ಅನ್ನು ಡಿಸ್ಪ್ಲೇ ಮಾಡೋಕೆ ಬರ್ತಿರ್ಲಿಲ್ಲ ಆಮೇಲೆ ಕಮ್ಯುನಿಕೇಟ್ ಹ್ಯಾಂಗ್ ಮಾಡಬೇಕು ಅನ್ನೋದು ಪ್ರಾಬ್ಲಮ್ ಇತ್ತು ಸೊ ದೀಸ್ ಆರ್ ಆಲ್ ದ ಪ್ರಾಬ್ಲಮ್ಸ್ ವಿ ಹ್ಯಾಡ್ ಆ್ಯಂಡ್ ವಿ ಆರ್ ನಾಟ್ ಸ್ಕಿಲ್ಫುಲ್ ಆಲ್ಸೋ ಕಾಂಪಿಟೆನ್ಸಿ ವಾಸ್ ಆಲ್ಸೋ ಒನ್ ಆಫ್ ದ ಮಿಸ್ಸಿಂಗ್ ಲಿಂಕ್ ಅಮಂಗ್ ಟೀಚರ್ಸ್ ವಾಸ್ ಆ್ಯಂಡ್ ಆಲ್ಸೋ ವಿತ್ ದ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಗೊತ್ತು ದೀಸ್ ಆರ್ ದ ಫ್ಯೂ ಚಾಲೆಂಜಸ್ ವಿ ಹ್ಯಾಡ್ ಆ್ಯಂಡ್ ನಾಟ್ ಓನ್ಲಿ ದ ಚಾಲೆಂಜ್ ಇಟ್ ಆಲ್ಸೋ ಗೇವ್ ಎನ್ ಅಪಾರ್ಚುನಿಟಿ ಇಡೀ ಶಿಕ್ಷಕ ಬಂದಕ್ಕೆ ವಿದ್ಯಾರ್ಥಿ ಬಂದಕ್ಕೆ ಒಂದು ಅವಕಾಶ ಮಾಡ್ಕೊಡೋದು ಏನು ಅವಕಾಶ ಇಡೀ ಪ್ರಪಂಚವನ್ನು ನೋಡೋಕೆ ಅವಕಾಶ ಮಾಡ್ಕೊಡೋದು ವಿ ಸ್ಟಾರ್ಟೆಡ್ ಲರ್ನಿಂಗ್ ವಿ ಬಿಕೇಮ್ ಕ್ವೈಟ್ ಡೈನಮಿಕ್ ಬರೀ ಪಾಠ ಮಾಡ್ತಾ ಇರುವಂತ ಟೀಚರ್ಸ್ ಗಳು ಫೋಟೋಗ್ರಾಫರ್ ಆದರು ವಿಡಿಯೋಗ್ರಾಫರ್ ಆದರು ವಿ ಸ್ಟಾರ್ಟೆಡ್ ಯೂಸಿಂಗ್ ಮೇಕಿಂಗ್ ಅವರ್ ಓನ್ ವಿಡಿಯೋಸ್ ವಿಡಿಯೋ ಎಡಿಟಿಂಗ್ ಶುರು ಮಾಡಿದ್ವಿ ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿ ಸ್ಟಾರ್ಟೆಡ್ ಯೂಸಿಂಗ್ ಇನ್ ಆರ್ ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ಡಿಸೈನಿಂಗ್ ಆಸ್ಪೆಕ್ಟ್ ಆಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ನಾವು ಕಂಟೆಂಟ್ ಅನ್ನ ಬೇರೆ ಥರದಲ್ಲಿ ಡಿಸೈನ್ ಮಾಡ್ತಿದ್ದೀವಿ ಮೊದಲು ಕ್ಲಾಸ್ ರೂಮ್ಗೆ ಈಗ ಡಿಸೈನಿಂಗ್ ಬೇರೆ ಆಯ್ತು ವಿದ್ಯಾರ್ಥಿಗಳು ಚೇಂಜ್ ಆದರು ಅವರು ರಿಸೀವ್ ಮಾಡೋಕೆ ಶುರು ಮಾಡಿದ್ರು ವಿಡಿಯೋಸ್ಗಳನ್ನ ನೋಡೋಕೆ ಶುರು ಮಾಡಿದ್ರು ಮೊದಲು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಅಷ್ಟೇ ಪಾಠ ಕೇಳ್ತಾ ಇದ್ರು ಇಂಡಿವಿಜುವಲ್ ಲರ್ನಿಂಗ್ ಸಾಧ್ಯ ಆಯಿತು ಮೊದಲು ಗುಂಪಲ್ಲಿ ಕಲಿತಾ ಇದ್ರು ಗುಂಪಲ್ಲಿ ಕಲಿಯೋದಕ್ಕೆ ಈಗ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ಆನ್ಲೈನಲ್ಲಿ ಇರ್ತೀವಿ ಬಟ್ ಇನ್ ರಿಯಲ್ ಸೆನ್ಸ್ ಇರಲ್ಲ ಹಾಗಾಗಿ ಇಂಡಿವಿಜುವಲಿಸ್ಟಿಕ್ ಲರ್ನಿಂಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂಥದ್ದು ನಮ್ಮ ಆನ್ಲೈನ್ ಟೀಚಿಂಗ್ ಆನ್ಲೈನ್ ಲರ್ನಿಂಗ್ ಅಥವಾ ಕೋವಿಡ್ ನಂತರ ಆಗಿರ್ತಕ್ಕಂತಹ ಪರಿಸ್ಥಿತಿ ಅಂತ ಹೇಳಿ ಅದರ ಜೊತೆಗೆ ಟೀಚರ್ಸ್ಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಅರಿವು ಮೂಡಿಸಿದೆ ಏನು ಅಂತಂದ್ರೆ ಟ್ರೈ ಟು ಬಿ ಓಪನ್ ಜ್ಞಾನ ಅನ್ನುವಂಥದ್ದು ಮುಚ್ಚಿಡೋದಲ್ಲ ಅದು ಓಪನ್ ಆಗಿರುತ್ತೆ ಅದಕ್ಕೆ ಪ್ರಪಂಚದಲ್ಲಿರುವಂತಹ ಎಲ್ಲ ಕಂಟೆಂಟು ಎಲ್ಲ ರೆಪೋಸಿಟರಿ ಎಲ್ಲ ಟೀಚರ್ಸ್ಗಳಿಗೆ ಗೊತ್ತೋದು ಎಲ್ಲ ವಿದ್ಯಾರ್ಥಿಗಳು ಅನ್ಸುತ್ತೆ ಮೊದಲು ಕೆಲವೊಂದೇ ಬುಕ್ಸ್ಗಳನ್ನ ಬಳಸ್ತಾ ಇದ್ದೀವಿ ಕೆಲವೊಂದೇ ಕಂಟೆಂಟ್ ಅನ್ನ ಕೊಡ್ತಾ ಇದ್ದೀವಿ ಹಾಗಿಲ್ಲ ಆಮೇಲೆ ಎಷ್ಟೋ ಜನ ಬೇರೆ ಬೇರೆ ದೇಶಗಳಿಂದ ಕಂಟೆಂಟ್ ತಗೊಂಡು ಓದ್ರಿ ಟೀಚರ್ಸ್ಗಳನ್ನ ಕೇಳಿದ್ವಿ ನಾವು ಪಾಠ ಮಾಡೋಣ ನಮ್ಮ ಕ್ಲಾಸ್ ರೂಮ್ ಅಷ್ಟೇ ಅಲ್ಲ ಹೊರಗಡೆ ವಿದ್ಯಾರ್ಥಿಗಳಿಗೂ ಪಾಠ ಮಾಡೋದಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ಲೋಕಲ್ ಟು ಗ್ಲೋಬಲ್ ಗ್ಲೋಬಲ್ ಟು ಲೋಕಲ್ ಶಿಫ್ಟ್ ಆಗಿದೆ ಒಂದು ಓಪನ್ನೆಸ್ ಬಂದಿದೆ ಟೀಚರ್ಸ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಕಲಿಕೆ ಯಾವಾಗ ಬೇಕಾದ್ರೂ ಸಾಧ್ಯತೆ ಇದೆ ಅಂತ ಎನಿ ಟೈಮ್ ಬೈ ಎನಿಬಡಿ ಎಟ್ ಎನಿ ಪ್ಲೇಸ್ ಎಲ್ಲಿ ಕುತ್ಕೊಳ್ಬೇಕಾದ್ರೂ ಕಲಿಬೋದು ಅಂತ ಕನ್ಫರ್ಮ್ ಆಗಿದೆ ಈಗ ಮೊದಲು ಕ್ಲಾಸ್ ರೂಮ್ ಬೌಂಡರ್ ಅಷ್ಟೇ ಇತ್ತು ಸೊ ದಟ್ ಈಸ್ ದ ಶಿಫ್ಟ್ ಫ್ರಮ್ ಟೀಚರ್ ಸೆಂಟರ್ಡ್ ಲರ್ನಿಂಗ್ ಟು ಸ್ಟೂಡೆಂಟ್ ಸೆಂಟರ್ಡ್ ಲರ್ನಿಂಗ್ ಶಿಕ್ಷಕ ಕೇಂದ್ರಿತ ಬೋಧನೆಯಿಂದ ವಿದ್ಯಾರ್ಥಿ ಕೇಂದ್ರಿತ ಬೋಧನೆಗೆ ನಾವು ಶಿಫ್ಟ್ ಆಗಿದ್ದೀವಿ ಆದರೆ ಇವೆಲ್ಲವೂ ಧನಾತ್ಮಕ ಅಂಶಗಳೇ ಅಂತ ಒಂದು ಕಡೆ ಅಂದ್ಕೊಂಡ್ರೆ ಋಣಾತ್ಮಕ ಅಂಶಗಳು ಸಾಕಷ್ಟು ಇದೆ ನಾವು ಏನಂದ್ರೂ ಮಾಡಕ್ಕೆ ಸಾಧ್ಯತೆ ಇಲ್ವೋ
ಅದರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡೋದಾದ್ರೆ ಒಳ್ಳೆಯ ರ್ಯಾಪೋರ್ಟ್ ಅನ್ನು ಬೆಳೆಸಲು ಸಾಧ್ಯ ಆಗಿಲ್ಲ. ಕ್ಲಾಸ್ ರೂಮಲ್ಲಿ ಏನು ಆತ್ಮೀಯತೆ ಬರ್ತಿತ್ತು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ವಿದ್ಯಾರ್ಥಿಗಳಿಗೆ ನಾವು ಬೆಳೆಸ್ಕೊಡ್ತಾ ಇದ್ದೋ, ಬಾಂಧವ್ಯ ಬೆಳೆಸ್ಕೊಡ್ತಾ ಇದ್ದೋ, ಅದನ್ನು ಆನ್ಲೈನ್ನಲ್ಲಿ ಬೆಳೆಸ್ಕೊಳ್ಳೋದು ಸಾಧ್ಯವಾಗಿದೆ. ಇಡೀ ಪ್ರಪಂಚದಾದ್ಯಂತ ಸ್ಟಡಿಗಳಾಗಿ ಆನ್ಲೈನ್ ಚೆನ್ನಾಗಿದೆಯೋ ಆಫ್ಲೈನ್ ಚೆನ್ನಾಗಿದೆಯೋ, ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಕರು ಹೇಳಿರೋದು ಆಫ್ಲೈನೇ ಚೆನ್ನಾಗಿದೆ, ನೋ ಡೌಟ್ ಅಟ್ ಆಲ್. ಸುಳ್ಳು ಹೇಳೋದು ಜಾಸ್ತಿ ಆಗಿದೆ ಆನ್ಲೈನ್ ಅಲ್ಲಿ. ಲಾಗಿನ್ ಆಗೋದು ಲಾಗ್ ಔಟ್ ಆಗೋದು ಯಾಕೆ ಅಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಸರ್, ವೆರಿ ಸಿಂಪಲ್ ನೆಟ್ವರ್ಕ್ ಪ್ರಾಬ್ಲಮ್. ಟೀಚರ್ ಮಾತೇ ಇಲ್ಲ ಅಲ್ಲಿ ಹೇಳೋದಕ್ಕೆ, ಬಟ್ ಕ್ಲಾಸ್ ರೂಮ್ ಅಲ್ಲಿ ಹಾಗೆ. ಸೊ ಶೇರಿಂಗ್ ಇಲ್ಲ ಆನ್ಲೈನ್ ಅಲ್ಲಿ. ಇಲ್ಲಾದ್ರೆ ವಿದ್ಯಾರ್ಥಿಗಳು ಸೇರ್ಕೊಂಡು ಒಂದು ಪ್ರಾಬ್ಲಮ್ ಕೊಟ್ಟರೆ ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ರು, ಅದು ಆಗ್ತಾ ಇದೆ. ಸೊ ದಟ್ ಹ್ಯೂಮನ್ ಲಿಂಕ್ ಇದೆಯಲ್ಲ, ದಟ್ ಈಸ್ ದ ಬಿಗ್ ಪ್ರಾಬ್ಲಮ್ ಆಫ್ ಆನ್ಲೈನ್ ವಿ ಆರ್ ಫೇಸಿಂಗ್. ದೆನ್ ದ ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಫಿಸಿಕಲ್ ಪ್ರಾಬ್ಲಮ್ಸ್. ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ, ಡಾಕ್ಟರ್ಸ್ಗಳು ಹೇಳ್ತಾ ಇದ್ದಾರೆ, ಹೆಚ್ಚೆಚ್ಚು ಮೊಬೈಲನ್ನು ಮತ್ತು ಲ್ಯಾಪ್ಟಾಪ್ಗಳನ್ನು ಬಳಸೋದ್ರಿಂದ ಅದರ ರೇಡಿಯೇಷನ್ ಇಂದ ಬ್ರೈನ್ ಸೆಲ್ಸ್ಗಳು ಸಾಯ್ತಾ ಇದೆ. ಪ್ಲೀಸ್ ರಿಮೆಂಬರ್ ದಿಸ್. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇನ್ನು ಲಾಂಗ್ ಕರಿಯರ್ ಇದೆ, ಕಣ್ಣಿನ ದೃಷ್ಟಿ ವೀಕ್ ಆಗ್ತಾ ಇದೆ, ಅದು ಅನ್ಸಿರುತ್ತೆ ಮಾಡಿ ಮೂರು ವರ್ಷದಲ್ಲಿ ಈಗ. ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ, ಎಷ್ಟೋ ಬಾರಿ ಕಂಟೆಂಟ್ ಏನು ಹೇಳಬೇಕು ಅಂತ ಹೋಗಿರ್ತೀವಿ, ಕೆಲಸ ಓಡೇ ನೆನಪಲ್ಲ. ಇಟ್ಸ್ ಬಿಕಾಸ್ ಆಫ್ ದ ಸ್ಕ್ರೀನ್ ಟೈಮ್. ಸೊ ಹಾಗಾಗಿ ನಮಗೆ ಆನ್ಲೈನೇ ಬೇಕು ಅಂತ ಹೇಳೋದು ಟೀಮ್ ಇದೆ, ಆಕ್ಚುಲಿ ಗ್ರೂಪ್ ಇದೆ. ಎಷ್ಟು ಬೇಕೋ ಅಷ್ಟು ಬೇಕು. ಹೈಬ್ರಿಡ್ ಲರ್ನಿಂಗ್ ಈಸ್ ಬೆಟರ್ ನಾವು. ಹೈಬ್ರಿಡ್ ಲರ್ನಿಂಗ್ ಮೀನ್ಸ್ ಕನ್ವೆನ್ಷನಲ್ ಕ್ಲಾಸ್ ರೂಮ್ಸಲ್ಲಿ ಎಷ್ಟು ಬೇಕೋ ಅದಕ್ಕೆ ಅದಕ್ಕೆ ಪೂರಕವಾಗಿ ಎಷ್ಟು ಬಳಸ್ಕೋದು ಸಾಕು. ಪೂರ್ತಿ ಶುಕ್ರ ಆಗೋದು ಒಳ್ಳೆಯದಲ್ಲ, ಇಟ್ಸ್ ನಾಟ್ ಗುಡ್. ಸೊ ಹಾಗಾಗಿ ಯುವ ಶಕ್ತಿ ವಿಶೇಷವಾಗಿ ಹಾಡ್ ಆಗ್ತಾ ಇದ್ದೀನಿ ಯುವ ಯುವ ಅಂತ. ಎಸ್, ಆ ಯುವ ಶಕ್ತಿ ಲೈಫ್ ಲಾಂಗ್ ಇಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಅದು. ನಾನು ಅದಕ್ಕೆ ಅನ್ಕೊಳ್ತಾ ಇದ್ದೆ, ನಾವೆಲ್ಲ ಚಿಕ್ಕವರಿದ್ದಾಗ ಟೀಚರ್ಸ್ಗಳು ಅಂದ್ರೆ ಬಹಳ ಏಜ್ ಆಗಿರ್ತಿತ್ತು, ಈಗ ಹಂಗಿಲ್ಲ. ಅದಕ್ಕೆ ಹೇಳಿದೆ ನಿಮಗೆ, ಸ್ಟೂಡೆಂಟ್ಸ್ ಟೀಚರ್ಸ್ ಪಕ್ಕಪಕ್ಕ ನಿಂತರೆ ಯಾರು ಟೀಚರ್ ಯಾರು ಸ್ಟೂಡೆಂಟ್ ಅಂತ ಗೊತ್ತಾಗುತ್ತೆ. ದಟ್ ಇಸ್ ದ ಎರ ನಾವು, ದಟ್ ಇಸ್ ದ ಎರ ಹಾಗೇ ಇಲ್ಲ. ಅದಕ್ಕೆ ಆ ಹೆಲ್ತ್ ಇಂಪಾರ್ಟೆಂಟು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಷ್ಟು ಹೆಲ್ದಿ ಆಗಿರ್ತೀರೋ ಅಷ್ಟು ಸ್ಟ್ರಾಂಗ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ವಿಷನ್ 2020 ಹೇಳ್ತಾ ಇದ್ದರು, 2021 ಜಾಗತಿಕ ಕರೆಕ್ಟ್. ಯಾಕೆಂದ್ರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಯುವಕರು ಎಲ್ಲಿರ್ತಾರೆ ಅಂದ್ರೆ ಭಾರತದಲ್ಲಿ ಇರ್ತಾರೆ, ಇದಾಗಿ. ಅದಕ್ಕೆ ಯುವಶಕ್ತಿ ಇಡೀ ಪ್ರಪಂಚಕ್ಕೆ ಕೊಡ್ತಾ ಇರುವಂತಹ ಭಾರತ ನೀವು. ನೀವು ಸದೃಢರಾಗಿದ್ದರೆ ಪ್ರಪಂಚಕ್ಕೆ ಶಕ್ತಿ, ಭಾರತಕ್ಕೆ ಶಕ್ತಿ. ಹಾಗಾಗಿ ನಿಮ್ಮ ಜೋಪಾನವನ್ನು ನೀವು ಮಾಡ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಸಮಯ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆ ಕೊಡಿ. ಅಫ್ಕೋರ್ಸ್ ಕ್ಲಾಸಲ್ಲಿ ಟೀಚರ್ಸ್ ಹೇಳ್ತಿರ್ತಾರೆ, ಸಮಯ ಹೇಗೆ ಅಂತಂದ್ರೆ, ಯೆಸ್ಟರ್ಡೇ ವಾಸ್ ಎ ಕ್ಯಾನ್ಸಲ್ ಚೆಕ್, ನಿನ್ನೆ ಇರುವಂತಹ ಕ್ಯಾನ್ಸಲ್ ಚೆಕ್ ಆಗಲ್ಲ, ಏನು ಯೂಸ್ ಆಗಲ್ಲ, ಯೂಸ್ ಮಾಡ್ಕೊಳ್ಳೋಕೆ ಬರಲ್ಲ. ಟುಮಾರೋ ಈಸ್ ಎ ಪ್ರಾಮಿಸರಿ ನೋಟ್, ನಾಳೆ ಬರುತ್ತೆ ಅನ್ನೋ ಗೊತ್ತಿಲ್ಲ, ಪ್ರಾಮಿಸರಿ ನೋಟ್ ಇದೆ, ಬಟ್ ಟುಡೇ ಈಸ್ ಎ ಹಾರ್ಡ್ ಕ್ಯಾಶ್. ಯಾಕೆ ನಿಮ್ಗೆ ಹೇಳ್ತಾ ಇದ್ದಂದ್ರೆ, ಇರುವಂತ ಸಮಯವನ್ನ ಏನೇನಕ್ಕೂ ಯೂಸ್ ಮಾಡಿ ಹಾರ್ಡ್ ಮಾಡ್ಕೊಂಡ್ಬಿಟ್ಟಿ. ಪ್ರಪಂಚದಲ್ಲಿ ಯಾರಿಗೂ ಸಮಯವನ್ನ ವಾಪಸ್ ತಂದ್ಕೊಳ್ಳೋ ಶಕ್ತಿ ಇಲ್ಲ. ಸಮಯವನ್ನ ಹ್ಯಾಕ್ ಬಳಸ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀರಿ, ಬಳಸ್ಕೊಳ್ಳೋ ಸಾಧ್ಯತೆ ಇದೆ, ವಾಪಸ್ ತಂದ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ವಿಶೇಷವಾಗಿ ಯುವಕರು, ನಿಮ್ಮ ಕಾಲೇಜಿನ ಒಂದು ಏಮೇ ಅದೇ ಹೆಚ್ಚು, ಓವರ್ಆಲ್ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ಅನ್ನುವಂಥದ್ದು. ಹಾಗಾಗಿ ಜ್ಞಾನದ ಜೊತೆಗೆ ನಿಮ್ಮ ಪರ್ಸನಾಲಿಟಿನೂ ಬೆಳೆಸ್ಕೊಳ್ಳಿ. ಆ ಸಮಯವನ್ನು ಸರಿಯಾಗಿ ಬಳಸ್ಕೊಂಡಾಗ ಮಾತ್ರ ನಾವು ಖಂಡಿತವಾಗಲೂ ಮುಂದೆ ಬರೋದಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ನಾವು ಶಿಕ್ಷಣದಲ್ಲಿ ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಚೆನ್ನಾಗಿ ಓದಿ, ಜಾಬ್ ತಗೊಳ್ಳಿ, ನಾಳೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ದಿಸ್ ಇಸ್ ಅ ಕಾಮನ್ ಥಿಂಗ್, ಮನೆಯಲ್ಲಿ ಇದನ್ನು ಕೇಳಿದ್ರೆ ಕ್ಲಾಸ್ ರೂಮಲ್ಲೂ ಹೇಳ್ತಾ ಇರ್ತೀವಲ್ಲ. ಆದರೆ ಒಂದು ಚೂರುಕ್ಕಿಂತ ಹೆಚ್ಚಿಗೆ ಯೋಚನೆ ಮಾಡೋಣ. ಒಬ್ಬರ ಲೈಫು ಯಶಸ್ಸಿನಂತ ಹೋಗ್ತಾ 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 ಏನೆಲ್ಲ ಕಾಂಟ್ರಿಬ್ಯೂಷನ್ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ. ಸೊ ಐ ಹ್ಯಾವ್ ಡೆವಲಪ್ಡ್ ಎ ಥಿಯರಿ, ಥಿಯರಿ ಆಫ್ ಕಾಂಟ್ರಿಬ್ಯೂಷನ್ ಅಂತ. ಆನ್ ಇಂಡಿವಿಜುವಲ್ ಇನ್ ವಾಟ್ ಆಸ್ಪೆಕ್ಟ್ಸ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್, ಐ ಸೇ ಇನ್ 5 ಡಿಫ್ರೆಂಟ್ ಏರಿಯಾಸ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್. 5 ಏರಿಯಾಗಳಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದೆ. ಏನು ಮೊದಲನೇ ಏರಿಯಾ ಅಂದರೆ, ಇಫ್ ಐ ಡೂ ಸಮಥಿಂಗ್, ಇಫ್ ಐ ಗೆಟ್ ಎ ಗುಡ್ ಜಾಬ್, ಇಫ್ ಐ ಅರ್ನ್ ಬೆಟರ್, ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಮಿ, ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಮೈ ಸೆಲ್ಫ್. ನನಗೆ ನಾನು ಕಾಂಟ್ರಿಬ್ಯೂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ದ ಫಸ್ಟ್ ಲೆವೆಲ್, ಫಸ್ಟ್ ಲೆವೆಲ್ ಆ್ಯಂಡ್ ದ ಲೀಸ್ಟ್ ಲೆವೆಲ್. ನಾನೇನೋ ಓದ್ಕೊಂಡು ಒಳ್ಳೆ ಜಾಬ್ ತಗೊಂಡು ನನ್ನ ಜೀವನ ನಡೆಸ್ತಾ ಇದ್ದೀನಿ ಅಂದರೆ
ನಾನು ನಾ ಕಾಂಟ್ರಿಬ್ಯೂಟ್ ಕೊಡ್ತಾ ಇದೀನಿ ಅಂತ ಅಷ್ಟೇ ಅರ್ಥ ಅದು. ಸೆಕೆಂಡ್ ಲೆವೆಲ್ ಇಸ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಯುವರ್ ಫ್ಯಾಮಿಲಿ ಆಲ್ಸೋ. ನೀವು ಬೆಳೆದ್ರೆ ನೀವು ಯಶಸ್ಸನ್ನ ಕಂಡ್ರೆ ನಿಮ್ಮ ಫ್ಯಾಮಿಲಿಯೂ ಯಶಸ್ಸಿದೆ. ದಿಸ್ ಈಸ್ ದ ಸೆಕೆಂಡ್ ಲೆವೆಲ್. And the third level is you can contribute to the field. ನೀವು ಯಾವ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಆ ಫೀಲ್ಡ್ ಕಾಂಟ್ರಿಬ್ಯೂಟ್ ಮಾಡಬಹುದು. ನಿಮ್ಮ ಹೆಸರಿನಲ್ಲಿ ನೀವು ಪ್ರಸಿದ್ಧರಾಗ್ತೀರಿ, ಜನ ನಿಮ್ಮನ್ನು ಗುರುತಿಸ್ತಾರೆ. ಇಫ್ ಯು ಆರ್ ಟೀಚರ್ ದ ಟೀಚಿಂಗ್ ಫೀಲ್ಡ್ ವಿಲ್ ಬಿ ರಿಕಗ್ನೈಸ್ ಬೈ. ಸೊ ಥರ್ಡ್ ಕಾಂಟ್ರಿಬ್ಯೂಷನ್ ಈಸ್ ಟುವರ್ಡ್ಸ್ ಯುವರ್ ಫೀಲ್ಡ್. ಅಂಡ್ ದ ಫೋರ್ತ್ ಈಸ್ ಸೊಸೈಟಿ. ನೀವು ಇನ್ನೂ ಹೆಚ್ಚಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ. ಹೋಗಿ ಜನರ ಹತ್ರ ಹೋಗಿ ತಿಳಿಸಿ ಹೇಳಿ, ಹೆಲ್ಪ್ ಮಾಡಿ, ಯಾರು ಸಾಧ್ಯತೆ ಇದೆಯೋ ಅವೇರ್ನೆಸ್ ಮೂಡಿಸಿ. That is the fourth level. And the last level is towards the man. But in our society, And these are the great guys who have contributed to the band line. Or not even. Our family is here, our family is here, our family is here. Our field is here, our family is here. Society will help us. So these are the five areas we can think of. Now teachers will be able to get a reading in India. Don't think just towards you only. Think beyond that. So hagagi ee 5 level ge naavu contribute maartta hogre definitely nama manakula sudhrudavagirutte. Hagagi teachers gala role bahala important anta helta ondu vision idu pratiyobba teacher ge nan yen maadbekagide mundhe anta. Of course yearly namagirutte ee varshadalli ishtu vidyarthi ho chenagi score kodabeku na maadisbeku anta ondalli life vision idu. What I want to achieve, what I want to do. ಅದಕ್ಕೆ ಎಪಿಜೆ ಅಬ್ದುಲ್ ಕಲಾಂ ಅವರು 2020 ವಿಷನ್ ಅಂತ ಮಾಡ್ಕೊಂಡಿದ್ರು. ಹಾಗೆ ನಂದು ಒಂದಿಷ್ಟು ವಿಷನ್ ಹಾಕೊಂಡಿದ್ದೀನಿ ಬಿಗೆ ಟೀಚರ್. 2047 100 ವರ್ಷ ಆಗುತ್ತೆ ಭಾರತಕ್ಕೆ, 100 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್. ಅಟ್ಲೀಸ್ಟ್ ಏನ್ ಸಾಧನೆ ಮಾಡಕ್ ಸಾಧ್ಯತೆ ಇದೆ ಭಾರತಕ್ಕೆ? ವಿ ಕ್ಯಾನ್ ಹ್ಯಾವ್ ಝೀರೋ ಬಜೆಟ್ ಎಲೆಕ್ಷನ್ಸ್. ದಿಸ್ ಇಸ್ ಮೈ ವೇ. ವೈ ಕ್ಯಾಂಟ್ ವಿ ಹ್ಯಾವ್ ಝೀರೋ ಬಜೆಟ್ ಎಲೆಕ್ಷನ್ಸ್ ಇನ್ ದಿಸ್ ಕಂಟ್ರಿ? ದ ಸೆಕೆಂಡ್ ಥಿಂಗ್, 50% ವುಮೆನ್ ರಿಸರ್ವೇಷನ್ ಇನ್ ಆಲ್ ಆಸ್ಪೆಕ್ಟ್ಸ್. ಇವತ್ತೂ ಇಲ್ಲ ಹೆಣ್ಣು ಮಕ್ಕಳೇ, ಪ್ರತಿಯೊಂದರಲ್ಲೂ 50% ಇದ್ದೀರಿ, ಜನಸಂಖ್ಯೆಯಲ್ಲಿ ಇದ್ದೀರಿ. ಯಾಕೆ ನಿಮಗೆಲ್ಲ ಅವಕಾಶ ಕೊಡಬಾರ್ದು ಅನ್ನೋದು ನನಗೆ ಈ ವಿಷಯ. ಥರ್ಡ್ ಒನ್, ಸ್ಟೇಟ್ ಮ್ಯಾನೇಜ್ಡ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಅಲ್ಲಿ ಇವತ್ತೂ ಕೂಡ ಸಾಧನೆ ಮಾಡಕ್ ಆಗ್ತಾ ಇಲ್ಲ. ಆಕ್ಚುಲಿ ಇಟ್ಸ್ ಅ ಲ್ಯಾಟ್ ಆಫ್ ಅಗ್ರಿಕಲ್ಚರ್, ಬಟ್ ವಿ ಡೋಂಟ್ ನೋ ಹೌ ಟು ಕಲ್ಟಿವೇಟ್. ಇವತ್ತೂ ಅವರು ರೈತರು ಹೋರಾಟ ಮಾಡ್ತಾನೆ ಇದ್ದಾರೆ. ವೈ ಕ್ಯಾಂಟ್ ವಿ ಸಾಲ್ವ್ ಎ ಪ್ರಾಬ್ಲಮ್? ದಟ್ ಇಸ್ ದ ಥರ್ಡ್ ಒನ್. ದೆನ್ ದ ಫೋರ್ತ್ ಒನ್, ಒನ್ ನೇಷನ್ ಒನ್ ಕರಿಕ್ಯುಲಮ್. So that everyone will learn the same thing. Of course, that segregation is there, but at least basic fundamentals, this should be there. And the fifth one, one person, one job. ಈ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಒಂದು ಉದ್ಯೋಗ ಇರಲೇಬೇಕು, ಸಿಗಲೇಬೇಕು. ಆ್ಯಂಡ್ ದ ಗ್ರೀನ್ ಇಂಡಿಯಾ. ಇರೋರು ಕಾಡುಗಳೆಲ್ಲ ಕಡಬಿಟ್ಟು ನಾವು ಸೈಟ್ ಮಾಡ್ತಾ ಇದ್ದೀವಿ, ಹೌದಾ, ಇಂಡಸ್ಟ್ರಿಗಳು ಹಾಕ್ತಾ ಇದ್ದೀವಿ. ಆದರೆ ಎನ್ವಿರಾನ್ಮೆಂಟಲ್ ಇಂಡೆಕ್ಸ್ ಅಲ್ಲಿ ಇಂಡಿಯಾ ಈಸ್ ಫಾರ್ ಫಾರ್ ಬಿಹೈಂಡ್. ಹಿಂದೆ ಇದ್ದೀವಿ. ಭಾರತದಲ್ಲಿ ಸುಮಾರು 20 ನಗರ ಪ್ರದೇಶಗಳು ಸಿಗ್ತಾವೆ ನಮಗೆ. ಎಂತ ನಗರ ಪ್ರದೇಶಗಳು ಅಂದ್ರೆ ಟಾಪ್ ಪೊಲ್ಯೂಟೆಡ್ ನಗರ ಪ್ರದೇಶಗಳು ಇನ್ ದ ವರ್ಲ್ಡ್. ವಿಚಿತ್ರ ಇದೆ, ಪ್ರಕೃತಿಗೆ ನಾವು ಇವತ್ತು ಆರಾಧನೆ. ಭಾರತೀಯ ಸಂಸ್ಕೃತಿ ಇದೆಯಲ್ಲ, ಪ್ರಕೃತಿಯನ್ನು ಆರಾಧಿಸ್ತಾವೋ, ಪ್ರಕೃತಿಯ ಜೊತೆಗೆ ಬರುತ್ತಿರ್ತಾವೋ ನಾವು. ಆದರೆ ಇವತ್ತಿಗೆ ನಮ್ಮಲ್ಲಿ ಆಕ್ಸಿಜನ್ಗೆ ಪರದಾಡುವಂತಹ ಪರಿಸ್ಥಿತಿಯಿಂದ ನಾವು ಅನುಭವಿಸಿದ್ದೀವಿ. ಹಿಂದಿನ 2 ವರ್ಷದಲ್ಲಿ ಆಕ್ಸಿಜನ್ ಸಿಗದೆ ಎಷ್ಟು ಪರಿತಪಿಸಿದ್ದೀವಿ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಶಿಕ್ಷಣದ ಜೊತೆಗೆ ಎಲ್ಲ ಹೇಳಬೇಕಾಗಿ, ಶಿಕ್ಷಣದ ಜೊತೆ ಇದನ್ನು ಕಲಿಸ್ಬೇಕಾಗಿ. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಆ್ಯಂಡ್ ಯಾರನ್ನು ಒಪ್ಕೊಳ್ತಾರೆ ಬಿಡ್ತಾರೆ ಹೇಳೋ ಪ್ರಶ್ನೆ, ಕರಪ್ಷನ್ ಫ್ರೀ ಇಂಡಿಯಾ ವಿ ವಾಂಟ್. ಆ್ಯಂಡ್ ನೋಬಡಿ ಈಸ್ ಟಾಕಿಂಗ್ ಅಬೌಟ್ ದಟ್. 80s ಅಲ್ಲಿ 90s ಅಲ್ಲಿ ಮಾತಾಡ್ತಾ ಇದ್ರು, ಆದರೆ ಅದು ಯಾರು ಮಾತಾಡಲ್ಲ. ವೈ ಕಾಂಟ್ ವಿ ಮೇಕ್ ಅವರ್ ಸಿಸ್ಟಮ್ ಇನ್ ಸಚ್ ಎ ವೇ ದಟ್ ದೇರ್ ವಿಲ್ ಬಿ ನೋ ಕರಪ್ಷನ್. ಮೇ ಬಿ ಡಿಜಿಟಲೈಸೇಷನ್ ಇನ್ ಆಲ್ ಆಸ್ಪೆಕ್ಟ್ಸ್, ಮೇ ಬಿ ದ ಕ್ರಿಯೇಟಿಂಗ್ ಅವೇರ್ನೆಸ್. ಸೊ ಯಾಕೆ ಈ ಅಂಶಗಳನ್ನು ಹೇಳ್ತಾ ಇದ್ದೀನಿ, ಟೀಚರ್ಸ್ಗಳಾದಂಥವ್ರು ಕಂಟೆಂಟ್ ಜೊತೆಗೆ ಇದನ್ನ ಏಮಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಹೋದಾಗ ಅಟ್ಲೀಸ್ಟ್ ವಿ ಕ್ಯಾನ್ ಸಿ ಸಮ್ ಚೇಂಜಸ್. ನಾನು ನಾಳೆನೇ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ನಾಳೆ 11 ವರ್ಷ 10 ವರ್ಷ ನಾವು ರಿಟೈರ್ಡ್ ಆಗಬೇಕಾದ್ರೂ ಈ ಥರ ಆಗಬಹುದು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡಿದಾಗ ಖಂಡಿತವಾಗ್ಲೂ ಒಂದು ಸದೃಢವಾಗಿರ್ತಕ್ಕಂಥ ಭಾರತವನ್ನು ನಾವು ಕಟ್ಟಬಹುದು. ನಮ್ಮ ಎಲ್ಲ ನಾಯಕರು ಅದನ್ನೇ ಬಯಸ್ತಾ ಇದ್ದಾರೆ, ಸದೃಢವಾಗಿರ್ತಕ್ಕಂಥ ಭಾರತವನ್ನು ಕಟ್ಟೋಣ. ಅಲ್ಲಿ
ಯಾವುದೇ ಜಾತಿ ಮತ ಧರ್ಮದ ಭೇದ ಭಾವ ಇರದೇನೆ ಎಲ್ಲರೂ ಒಂದು ಅನ್ನುವಂತಹ ಮನಸ್ಥಿತಿಯಲ್ಲಿ ನಾವು ಕಲಿತರೆ ಕಲಿಸಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಒಂದು ಅನ್ನೋ ಭಾವ ಅದಕ್ಕೆ ಟೀಚರ್ ಇಸ್ ನಾಟ್ ರಿಲೇಟೆಡ್ ಟು ಎನಿ ಕ್ಯಾಸ್ಟ್ ಕ್ರೀಡ್ ಕಮ್ಯುನಿಟಿ ಟೀಚರ್ ಯಾವುದಕ್ಕೂ ಸಂಬಂಧಪಡಲ್ಲ ಟೀಚರ್ ಇಸ್ ರಿಲೇಟೆಡ್ ಟು ಹ್ಯುಮಾನಿಟಿ ಮನುಷ್ಯತ್ವಕ್ಕೆ ಮಾತ್ರ ಸಂಬಂಧಪಟ್ಟ ಟೀಚರು ಹಾಗಾಗಿ ಬೇರೆ ಯಾವುದೇ ಸೆಗ್ರಿಗೇಷನ್ ಟೀಚರ್ ಸಂಬಂಧ ಪಡಲ್ಲ ಪಡಲು ಬಾರದು ಅದರ ಜೊತೆಗೆ ನಾವು ಹೇಳ್ತೇವೆ ಟೀಚರ್ ಅನ್ನುವಂಥವ್ರು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಒಂದು ಶಿಲ್ಪಿಯನ್ನ ಒಂದು ಒಂದು ಶಿಲ್ಪವನ್ನು ಕಾಣ್ತಾನೆ ಅಂತ ಹೇಳ್ತೇವೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಒಬ್ಬ ದೊಡ್ಡ ಶಿಲ್ಪಿಕಾರ ಇದ್ದಾನೆ ಅವ್ರು ಬಹಳ ಉತ್ತಮವಾಗಿರ್ತಕ್ಕಂತಹ ಶಿಲ್ಪ ಕೆತ್ತನೆಗಳನ್ನ ಮಾಡ್ತಾನೆ ವಿಗ್ರಹಗಳನ್ನ ಮಾಡ್ತಾನೆ ಯಾರು ಪ್ರಶ್ನೆ ಕೇಳಿದ್ರೆ ಆಕ್ಚುಲಿ ಇಷ್ಟು ಚೆನ್ನಾಗಿ ವಿಗ್ರಹ ಮಾಡ್ತೀರಲ್ಲ ನಿಮ್ಗೆ ಹೇಗೆ ಆ ಕಲ್ಲಿನೊಳಗಡೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಆಕ್ಚುಲಿ ಅಷ್ಟು ಚೆನ್ನಾಗಿ ವಿಗ್ರಹ ಇದೆ ಅಂತ ಹೇಳಿ ಅನ್ನೋ ಪ್ರಶ್ನೆ ಅವ್ನು ಹೇಳ್ತಾನೆ ಆಕ್ಚುಲಿ ಕಲ್ಲಿನಲ್ಲಿ ಆಲ್ರೆಡಿ ವಿಗ್ರಹ ಇದೆ ನಮ್ಮ ಕೆಲಸ ಏನು ಅಂದ್ರೆ ಆ ವಿಗ್ರಹದ ಮೇಲಿರುವಂತಹ ಎಕ್ಸ್ಟ್ರಾ ಕಲ್ಲನ್ನು ತೆಗೆಯೋದು ಟೀಚರ್ ಕೆಲಸನೂ ಅದೇ ವಿದ್ಯಾರ್ಥಿಗಳಲ್ಲಿ ಒಳ್ಳೆತನ ಇದ್ದೇ ಇದೆ ಒಂದ್ ಚೂರು ಮಿಸ್ಟಿವಸ್ನೆಸ್ ಇರ್ತದೆ ಒಂದು ಸ್ವಲ್ಪ ಡಿವಿಯೇಟ್ ಆಗಿರ್ತಾರೆ ಆ ಡಿವಿಯೇಷನ್ ತೆಗೆದಾಗ ಉತ್ತಮ ವ್ಯಕ್ತಿತ್ವವನ್ನು ವಿದ್ಯಾರ್ಥಿಗಳಲ್ಲಿ ಕಾಣಿಸೋದಕ್ಕೆ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಆ ಕಾರಣ ಉತ್ತಮ ವ್ಯಕ್ತಿತ್ವವನ್ನು ವಿದ್ಯಾರ್ಥಿಗಳಲ್ಲಿ ರೂಪಿಸ್ತಾರೆ ಜ್ಞಾನ ಕೌಶಲ್ಯಗಳನ್ನ ಬೆಳೆಸೋಣ ಎಲ್ಲರನ್ನ ಪ್ರೀತಿಸೋಣ ಎಲ್ಲರೊಳಗೆ ಒಂದಾಗಿ ಆದರ್ಶಪ್ರಾಯರಾಗಿ ನಾವು ಬಾಳೋಣ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇಲ್ಲಿವರೆಗೆ ಬಹಳ ಶಾಂತ ಚಿತ್ರದಿಂದ ನನ್ನ ಆ ಮಾತುಗಳನ್ನು ಕೇಳಿದ್ವಿ ಮತ್ತು ನನಗೂ ಅವಕಾಶಗಳನ್ನು ಮಾಡಿಕೊಂಡಿದ್ವಿ ಈ ಸಂದರ್ಭದಲ್ಲಿ ಸಮಯ ಕೊಟ್ಟಿರುವ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳಲ್ಲಿ Thank you very much for your wonderful words. By your speech, we blessed and always enthralling us.